ಆತ್ಮೀಯ ವೀಕ್ಷಕರ ತಮಗೆಲ್ಲರೂ ಕೂಡ ನಮಸ್ಕಾರವನ್ನು ಸಲ್ಲಿಸಿದ್ದೇನೆ ತಾವು ನೋಡ್ತಿದ್ದಾರೆ ನಿಮ್ಮ ನೆಚ್ಚಿನ ವಾಹಿನಿ ದೈ ಜಿ ವಲ್ಡ್ ಟು ಫೋರ್ ಸೆವೆನ್ ಇದು ಉಡುಪಿ ಸ್ಟುಡ್ಯೂದಿಂದ ನೇರ ಪ್ರಸಾರ ಮೊನ್ನೆಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವೈರಲ್ ಸುದ್ದಿ ಆಗ್ತಾ ಇದೆ ಉಡುಪಿ ಜಿಲ್ಲಾಧಿಕಾರಿಯವರು ಒಂದು ಬೆಳೀತಿರುವಂಥ ಪ್ರತಿಭೆಗೆ ಅನ್ಯಾಯ ಮಾಡಿದ್ದಾರೆ ಎಂಬುದಾಗಿ ಪರ ವಿರೋಧಗಳ ಚರ್ಚೆಯ ನಡುವೆ ಯಾಕೆ ಹೀಗಾಯಿತು ಹೆಸರು ಸಹನ ಸಹನನೇ ಸಹನೆಯನ್ನು ಕಳೆದುಕೊಂಡ ಅಂತ ನೋಡಬೇಕು ಅವರನ್ನು ನಾವು ಸ್ಟುಡಿಯೋಗೆ ಕರೆದುಕೊಂಡಿದ್ದೇವೆ ತಾವು ನೇರವಾಗಿ ಅವರ ಹತ್ರ ಮಾತನಾಡಿಕೊಳ್ಬೋದು ಯಾಕೆಂದರೆ ಅವರು ಫೇಸ್ಬುಕ್ ಲೈವ್ನಲ್ಲಿ ಸಾಕಷ್ಟು ಮಂದಿ ಅವರ ಮಾತುಗಳನ್ನು ಕೇಳಿದ್ದಾರೆ ಸಹನ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸಹನ ಅಂದರೆ ಹೆಸರಿನ ಅರ್ಥ ಏನು ಸಹನ ಸಹನೆ ಮತ್ತು ತಾಳ್ಮೆ ಅದು ಯಾಕೆ ಕಳ್ಕೊಂಡ್ಬಿಟ್ರಿ ನನಗೆ ಇತ್ತೀಚೆಗಾದ ಬೇಜಾರು ಅದಕ್ಕೆ ಕಾರಣ ಆಗಿರ್ಬೋದು ಮತ್ತು ನಾನು ಸಮಾಜದಲ್ಲಿ ಗುರುತಿಸಿಕೊಂಡ ರೀತಿಯೇ ಹಾಗೆ ನನಗೆ ತಪ್ಪು ಅನಿಸಿದ ನನಗೆ ಸರಿ ಅಂತ ಹೇಳಿ ಅಭ್ಯಾಸವೇ ಇಲ್ಲ ಅದು ಯಾರಾದರೂ ಸರಿ ಹಾಗಾಗಿ ನಾನು ಇತ್ತೀಚೆಗೆ ಸ್ವಲ್ಪ ತಾಳ್ಮೆ ಜಾಸ್ತಿ ಕಳ್ಕೊಳ್ಳಿಲ್ಲ ಎಷ್ಟು ಬೇಕೋ ಅಷ್ಟೇ ಕಳ್ಕೊಂಡೆ ಅಂತ ಅಂದ್ಕೊಳ್ತೇನೆ ಹ್ಞೂ ಹ್ಞೂ ಸರ್ ನಿಮಗೊಂದು ಆದೇಶ ಪ್ರತಿ ಬರ್ತದೆ ನಮ್ಮಲ್ಲಿ ಕೂಡ ಇದೆ ಅದರಲ್ಲಿ ಆದೇಶ ಪ್ರತಿಯಲ್ಲಿ ಕುಮಾರಿ ಸಹನ ಅಂತ ಇಲ್ಲ ಶ್ರೀಮತಿ ಸಹನ ಸುಕುಂದರ್ ಅಂತ ಇದೆ ಈಗ ಇದನ್ನು ಕಳಿಸಿದವರು ನಿಮ್ಮ ನೀವಲ್ಲ ಇದು ಅಂತೇಳಿ ಹೇಳ್ಬೋದಲ್ಲ ಇಲ್ಲ ಇಲ್ಲ ನನಗೆ ಅವರು ಫೋನ್ ಮಾಡಿದ ರೆಕಾರ್ಡ್ಸ್ ನನ್ನ ಹತ್ರ ಇದೆ ಫೋನ್ ಮಾಡಿದ್ರೆ ಅದು ನಾನೇ ಮತ್ತೆ ಉಡುಪಿಯಲ್ಲಿ ಯಾವುದೇ ರೀತಿಯ ನ್ಯಾಯವಾದಿಗಳ ಹೆಸರು ಸಹನ ಕುಂದರ್ ಅಂತ ಇಲ್ಲ ಇರುದು ನಾನೊಬ್ಬಳೆ ಅದು ಮಿಸ್ಟಿಕ್ ಆಗಿದೆ ಅಷ್ಟೇ ಶ್ರೀಮತಿ ಅನ್ನೋದು ಏನು ಸ್ಥಳೀಯ ದೂರು ಸಮಿತಿ ಅಂದ್ರೆ ಏನು ಎಲ್ ಸಿ ಸಿ ಲೋಕಲ್ ಕಂಪ್ಲೇಂಟ್ ಕಮಿಟಿ ಅಂತ ಇದರ ಬಗ್ಗೆ ನನಗೆ ಗೊತ್ತಾದಾಗ ಈ ಕಮಿಟಿಗೆ ನನ್ನ ಹೆಸರನ್ನ ಆಯ್ಕೆ ಆದಾಗ ನಾನು ಕೇಳಿದ್ದೆ ಕೂಡ ಈ ಕಮಿಟಿ ಬಗ್ಗೆ ವಿಚಾರ ಮಾಡಬೇಕು ನಮ್ಮ ಮನೆಗೆ ಯಾವುದಕ್ಕರ ಆಯ್ಕೆ ಮಾಡುವಾಗ ನಾನು ಕೇಳಬೇಕು ಏನು ಸರ್ ಆ ಕಮಿಟಿ ಅಂತ ನಾನು ಅದರ ಬಗ್ಗೆ ಕೇಳಿದ್ದೆ ಕೂಡ ಮತ್ತು ನಾನು ರೆಫರ್ ಕೂಡ ಮಾಡಿದ್ದೆ ಟೂ ತೌಸಂಡ್ ತರ್ಟೀನಲ್ಲಿ ವಿಮೆನ್ ಸೆಕ್ಷುವಲ್ ಹರಾಸ್ಮೆಂಟ್ ಪ್ರಿವೆನ್ಷನ್ ಆಕ್ಟ್ ಬಂದಾಗ ಅದರಲ್ಲಿ ಎಲ್ ಸಿ ಸಿ ಬಗ್ಗೆ ಇದೆ ಐ ಸಿ ಸಿ ಬಗ್ಗೆ ಇದೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಮತ್ತು ಎಲ್ ಸಿ ಸಿ ಲೋಕಲ್ ಕಂಪ್ಲೇಂಟ್ ಕಮಿಟಿ ಅಂತ ಯಾರು ಸ್ಥಳೀಯ ದೂರ ಸಮಿತಿಗೆ ಯಾರು ಮೆಂಬರ್ ಆಗಬಹುದು ನ್ಯಾಯವಾದಿಗಳೇ ಆಗಬೇಕಾ ಇಲ್ಲ ಅಂತ ಇಲ್ಲ ಸ್ತ್ರೀಪರ ಕಾಳಜಿದ್ದ ಸ್ತ್ರೀಪರ ಇದ್ದವರು ಮತ್ತು ಈ ವಿಮೆನ್ ಸೆಕ್ಷಲ್ ಹರಾಸ್ಮೆಂಟ್ ಪ್ರಿವೆನ್ಷನ್ ಬಗ್ಗೆ ಸ್ವಲ್ಪ ತಿಳುವಳಿಕೆ ಅವರಿಗೆ ಇರ್ಬೇಕು ಲೀಗಲ್ ತಿಳುವಳಿಕೆ ಅವ್ರಿಗೆ ಇರ್ಬೇಕು ಅದನ್ನು ಕೂಡ ಕ್ರೈಟೀರಿಯಾಗಳನ್ನು ಬಹಳ ಚೆನ್ನಾಗಿ ಸ್ಪಷ್ಟೀಕರಿಸಿದ್ದಾರೆ ಅವರು ನೋಟಿಸ್ ಅಲ್ಲಿ ನೀಟಾಗಿ ಬರ್ದಿದ್ದಾರೆ ಮತ್ತೆ ಮಹಿಳಾ ಸಂಘಟನೆಯಲ್ಲಿ ಗುರುತಿಸಿಕೊಂಡವರು ಅದರಲ್ಲೂ ಪರಿಶಿಷ್ಟ ಜಾತಿ ಪಂಗಡ ಇತರೆ ಹಿಂದುಳಿದ ವರ್ಗಕ್ಕೆ ಸೇರಿದವರನ್ನು ಆಯ್ಕೆ ಮಾಡಬಹುದು ಅಂತ ಇತ್ತು ಇದನ್ನೆಲ್ಲ ನಾನು ಕೂಡ ಪರಿಶೀಲಿಸಿದ್ದೆ ಈಗ ನಾನು ಯಾರನ್ನು ಹುದ್ದೆ ತಗೊಳ್ಬೇಕಾದ್ರೆ ಹೀಗೆ ತಗೊಳ್ಳೋದಿಲ್ಲ ನಾರ್ಮಲಿ ಯಾವಾಗ್ಲೂ ಆಸ್ ನಾನು ಕೇಳ್ತೇನೆ ಕೂಡ ಕೇಳಿದ್ದೆ ಕೂಡ ಅವ್ರ ಕೇಳಿದ್ದೆ ಸರ್ ಇದಕ್ಕೆ ಸೂಕ್ತ ಆಗ್ತೇನೆ ಅಂತ ಮತ್ತೆ ಅವ್ರ ಅವ್ರ ಮಾತಾಡಿ ಎಲ್ಲ ಅವರೇ ಮಾತನಾಡಿದ್ರ ನಿಮ್ಮತ್ರ ಅಥವಾ ಅವರ ಪರವಾಗಿ ಅಧಿಕಾರಿಗಳು ಇಲ್ಲ ಅವರ ಪರವಾಗಿ ಅಧಿಕಾರಿಗಳು ನನ್ನತ್ರ ಹತ್ರ ಮಹಿಳಾ ಆಯೋಗದ ಅಧಿಕಾರಿಗಳು ನನ್ನ ಹತ್ರ ಜಿಲ್ಲಾಧಿಕಾರಿಗಳು ನನ್ನ ನೇರವಾಗಿ ಕಾಂಟ್ಯಾಕ್ಟ್ ಆಗ್ಲಿಲ್ಲ ಅವ್ರ ಆಗೋದು ಇಲ್ಲ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿದೆ ಸರಿ ಅದ್ರ ಮೂಲಕವೇ ಮಾತಾಡ್ತಾರೆ ನೀವು ಅವ್ರ ಹತ್ರ ಕೇಳಿದ್ರಿ ನಾನು ಇದಕ್ಕೆ ಎಲಿಜಿಬಲ್ ಇದ್ದೇನಾ ಅಂತ ಅಲ್ಲ ನಾನು ಅವ್ರ ಕೇಳಿದೆ ಅಲ್ಲ ನನಗೆ ಇದಾಗ್ಬೋದಾ ಸರ್ ನಾನು ಎಲಿಜಿಬಲ್ ಇದೆ ದೇ ದೇ ಆಸ್ಕ್ ದೇ ಟೋಲ್ಡ್ ದಟ್ ಇಲ್ಲ ನಿಮ್ಗೆ ಬೇಕು ನಿಮ್ಮಂತವರೇ ಬೇಕ ಅದಕ್ಕೆ ಸಮಾಜದಲ್ಲಿ ಒಬ್ರು ಇಂಥ ಧ್ವನಿ ತೋರಿ ನಿಮ್ಮ ಹೆಸರು ಕೇಳಿದ್ರೆ ನಮ್ಗೆ ಖುಷಿ ಆಯ್ತು ಮೇಡಮ್ ನೀವು ಈ ಕಮಿಟಿಗೆ ಆಯ್ಕೆ ಆಗಿದ್ದೀರಿ ಅಂತ ಹೇಳಿದ್ದು ಇದೆ ಅದನ್ನ ನೆನಪಿಸ್ಲಿಕ್ಕೆ ಇಷ್ಟಪಡ್ತೇನೆ ಸರಿ ಆಮೇಲೆ ಏನಾಯ್ತು ನಾನು ಅವ್ರತ ಕೇಳಿದ್ದೆ ಇದು ಆದೇಶ ಪ್ರತಿ ಬಂತು ಕೇಳಿದ್ರು ನೀವು ಒಪ್ಪಿದ್ರಿ ಹೌದು ಆದೇಶ ಪ್ರತಿಬಂತು ಹೌದು ನಾನು ಅವ್ರ ಹತ್ರ ಕೇಳಿದ್ದೆ ಈ ಕಮಿಟಿಯಲ್ಲಿ ಯಾವುದೇ ರೀತಿಯ ಸಂಭಾವನೆ ಅಥವಾ ಅಂಥದ್ದೇನಿದ್ರೆ ಇದೆಯಾ ಅಂತ ಕೂಡ ನಾನೇ ಕೇಳಿದ್ದೆ ಅವ್ರು ಹೇಳಿದ್ರು ಇಲ್ಲ ಮೇಡಂ ಇದಕ್ಕೆ ಯಾವುದೇ ರೀತಿಯ ಸ್ಯಾಲ್ರಿ ಇಲ್ಲ ಟ್ರಾವೆಲ್ ಚಾರ್ಜಸ್ ಇಲ್ಲ ಯಾವುದೇ ರೀತಿಯ ರಾಯಲ್ಟಿಗಳನ್ನ ಕೂಡ ನಾವು ಕೊಡೋದಿಲ್ಲ ಸೊ ನೀವು ಬಂದ್ಮೇಲೆ ಮತ್ತೆ ನೋಡುವ ಮೇಡಮ್ ಏನಾದ್ರು ಮಾಡಿ ಇದಕ್ಕೆ ಬರುವ ಹಾಗೆ ಮಾಡುವ ಅಂತ ಕೂಡ ಸೆಕ್ಯೂರಿಟಿ ಆದರೂ ಉಂಟಾ ಇಲ್ಲ ಏನಿಲ್ಲ ಸರ್ ಈಗ ನಾನು ಅಂದ್ರೆ ಇಟ್ಕೊಳ್ಳಿ ನೀವು ಒಬ್ಬರ ಸಹಾಯ ಮಾಡ್ಲಿಕ್ಕೆ ಅಲ್ವಾ ರಿಸ್ಕ್ ಬಟ್ ನಮ್ ಪ್ರೊಫೆಷನ್ ಏ ಹಾಗಿದೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ವಕೀಲ ವೃತ್ತಿ ರಿಸ್ಕ್ ಇದೆ ಸೆಕ್ಯೂರಿಟಿಲ್ರು ಅದು ಬೇರೆ ಯಾರು ನಿಮ್ಮ ಪರ ಬೇರೆ ಯಾರಾದ್ರು ಆ ಕಮಿಟಿಗೆ ಬರ್ಬೋದಲ್ಲ ವಕೀಲರಿಗೆ ಬರ್ಬೇಕಾಗಿಲ್ಲ ಅದ್ ಹೌದು ಆದ್ರೆ ಅವ್ರ ಮೊದಲೇ ಮಹಿಳಾ ಸಹ ಪರ ಸಂಘಟನೆಗಳಲ್ಲಿ ಬೇಕಾಗಿತ್ತು ಯಾವುದೇ ಸಂಭಾವನೆ ಇಲ್ಲ ಪ್ರಯಾಣ ಭತ್ತಿ ಇಲ್ಲ ಮತ್ತೆ ಯಾವುದೇ ರೀತಿಯ ರಾಯಂಟಿ ಇಲ್ಲ ಏನೂ ಇಲ್ಲ ಅದಿಲ್ಲ ಅಂತ ಗೊತ್ತಿದ್ದು ನಾನು ಹಾ ಹೇಳಿದೆ ಅದನ್ನ ಜನರು ಸ್ಪಷ್ಟವಾಗಿ ಅರ್ಥಕೊಳ್ಬೇಕು ಇದ್ರಲ್ಲಿ ನನಗೆ ಯಾವುದೇ ರೀತಿಯ ಲಾಭ ಇಲ್ಲ ಒಂದು ಲಕ್ಷ ಸ್ಯಾಲ್ರಿಯಾ ಐವತ್ತು ಲಕ್ಷ ಸ್ಯಾಲ್ರಿಯಾ ಸಹ ನಾ ಐಕ್ಕೆ ಪೋಯಲು ಮಾರೆ ಅಂತ ಹೇಳ್ಬಹುದು ಆದ್ರೆ ಒಂದ್ ರೂಪಾಯಿ ಸ್ಯಾಲ್ರಿ ಇಲ್ಲ ನನ್ನಿಂದ ಏನೋ ಒಂದು ಸಮಾಜಮುಖಿ ಕೆಲಸ ಆಗ್ತದೆ ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಹೇಳಿದ್ದು ಅದಾದ್ಮೇಲೆ ನನಗೆ ಇವರದ್ದು ಐದ್ ತಾರೀಕಿಗೆ ಕಾಲ್ ಬರ್ತದೆ ಈ ತರ ಒಂದು ಒಂದು ಸೈನ್ ಆಗ್ಲಿಕ್ಕಿದೆ ಜಿಲ್ಲಾಧಿಕಾರಿಗಳದ್ದು ಮೇಡಮ್ ನಿಮ್ಮ ಹೆಸರು ಸೂಚನೆ ಆಗಿದೆ ಅಂತ ನಾನು ಹೇಳಿದೆ ಆಯ್ತು ಬಿಡಿ ನಾನು ಯಾರತ್ರ ವಿಷಯ ಹೇಳಿಲ್ಲ ಅದು ಅದಿ ಕೃತ ಆಗ್ಲಿ ಜಿಲ್ಲಾಧಿಕಾರಿಗಳು ಸಹಿ ಮಾಡಿದ ಮೇಲೆ ಅಧಿಕೃತ ಆಗಲಿ ಆಮೇಲೆ ನೋಡುವ ಅಂತ ಹೇಳಿದ್ದೆ ಎಂಟು ತಾರೀಕು ಮಧ್ಯಾಹ್ನ ಅಧಿಕೃತವಾದ ನೋಟಿಸ್ ಬರ್ತದೆ ಗೆ ಅವ್ರು ನನಗೆ ಕರೆ ಮಾಡಿ ಮಾತಾಡ್ತಾರೆ ಅವರು ಹೇಳ್ತಾರೆ ಮೇಡಮ್ ನಿಮ್ದು ಅಧಿಕೃತ ಆಯ್ತು ನಮ್ಗೆ ತುಂಬಾ ಖುಷಿ ಆಯ್ತು ಆಫೀಸಿಗೆ ಬನ್ನಿ ಮೇಡಮ್ ಒಂದ್ಸಲ ಮಾತಾಡುವ ಸೊ ಇವನ್ ಐ ವಾಸ್ ಹ್ಯಾಪಿ ಎಲ್ಲರೂ ಶೇರ್ ಮಾಡೋ ತರ ನಾನು ಅಲ್ಲಿ ಶೇರ್ ಮಾಡಿದೆ ಅದನ್ನ ಮತ್ತು ಫೇಸ್ಬುಕ್ ಅಲ್ಲಿ ಹಾಕಿದೆ ಏನೋ ಕರಾವಳಿಯಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಹೆಸರು ನಮಗೂ ಇದೆ ಸೊ ನಮ್ಮ ಹಿತೈಷಿಗಳು ಜಾಸ್ತಿ ಇದ್ದಾರೆ ಎಲ್ಲರೂ ಶೇರ್ ಸ್ವಲ್ಪ ಇದೆ ತುಂಬಾ ಇದೆ ಒಪ್ಕೊಂಡೆ ಅವ್ರು ಎಲ್ಲರೂ ಶೇರ್ ಮಾಡಿದ್ರು ಎಲ್ರೂ ಶೇರ್ ಮಾಡಿ ನನಗೆ ತುಂಬಾ ಪ್ರಶಂಸೆ ಕೂಡ ಬಂತು ಎಲ್ ಸಿ ಸಿ ಅಂದ್ರೆ ಉಡುಪಿಯಲ್ಲಿ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ಸರ್ ಮೇ ಬಂದ ಬಂದ್ಮೇಲೆ ಈ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ ಕೇಳ್ತಿದ್ದಾರೆ ಹೆಮ್ಮೆಯಿಂದ ಹೇಳುದಲ್ಲ ಕೆಲವೊಂದು ಹುದ್ದೆಗಳಿಗೆ ಕೆಲವರ ಹೆಸರಿಂದ ತೂಕ ಬರ್ತದೆ ಅಲ್ವಾ ಹಾಗೆ ಬಂದಿರಲೂ ಬಹುದು ಇದು ನನ್ನ ಬಗ್ಗೆ ಗರ್ವ ಅಲ್ಲ ಇಟ್ ಈಸ್ ಟ್ರೂತ್ ಸೊ ನಂತರ ಎಲ್ಲರೂ ಫೋನ್ ಮಾಡಿ ಕೇಳಿದ್ರು ಏನ್ ಮೇಡಮ್ ಎಲ್ ಸಿ ಸಿ ನಾನು ಹೇಳಿದೆ ಸೆಕ್ಸುಲ್ ಹರಾಸ್ಮೆಂಟ್ ಯಾವ ಕಂಪನಿಗಳಲ್ಲಿ ಕಚೇರಿಗಳಲ್ಲಿ ಆಗ್ತದೋ ಅದು ಒಂದು ಹೆಣ್ಮಕ್ಳಿಗೆ ಮುಂದೆ ನಿಂತ್ಕೊಂಡು ಮಾತಾಡ್ ನೋಡಿ ಸರ್ ಉಡುಪಿಯಲ್ಲಿ ಹೈಯೆಸ್ಟ್ ಇದೆ ಹೌದು ಉಡುಪಿಯಲ್ಲಿ ಹೈಯೆಸ್ಟ್ ಇದೆ ಸೆಕ್ಸುಲ್ ಹರಾಸ್ಮೆಂಟ್ಗಳು ನಮ್ಗೆ ಗೊತ್ತಿಲ್ಲ ಇವನು ಪೊಕ್ಸೋ ಕೋರ್ಟ್ಗಳಲ್ಲಿ ಅದರ ಬಗ್ಗೆ ಕೇಸಸ್ ಹೈಯೆಸ್ಟ್ ಇದೆ ಅವರೊಂದು ಮುಕ್ತವಾಗಿ ನಮ್ಮ ಹತ್ರ ಮಾತಾಡ್ಬೋದಲ್ಲ ಅವರಿಗೊಂದು ಪ್ಲಾಟ್ಫಾರ್ಮ್ ಬೇಕಲ್ಲ ಅದು ಅಂತ ನಾನು ಬಿಡಿಸಿ ಹೇಳಿದ್ದೆ ಇಷ್ಟೆಲ್ಲ ಆದ್ಮೇಲೆ ಪಪ್ಪನಿಗೆ ಹುಷಾರ್ ಇರಲಿಲ್ಲ ನಾನು ಹಾಸ್ಪಿಟಲ್ ನಲ್ಲಿದ್ದೆ ರಾತ್ರಿ ಒಂಬತ್ತು ಮುಕ್ಕಾಲು ಅನ್ ಆಫೀಶಿಯಲ್ ಟೈಮ್ ನಂಗೊಂದು ಕಾಲ್ ಬರ್ತದೆ ಅಲ್ಲಲ್ಲ ಆ ನಡುವೆ ಬನ್ನಿ ಮಾತನಾಡುವ ಅಂತ ಹೇಳಿದ್ರು ಏನಾಯ್ತು ನೀವು ಇಲ್ಲ 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 ನೀವು ಹೋಗ್ಲಿಲ್ಲ ಎಂಟು ತಾರೀಖು ನೈಟೇ ಫೋನ್ ಮಾಡಿದಾರೆ ಅವತ್ತೇ ಫೋನ್ ಮಾಡಿದಾರೆ ಅವತ್ತೇ ಕ್ಯಾನ್ಸಲ್ ಆಗಿದೆ ನನ್ನ ಹೆಸರು ಇಲ್ಲ ಹಾಸ್ಪಿಟಲ್ ಅಲ್ಲಿ ಇದೆ ಅಲ್ಲಿಗೆ ನನಗೆ ನೈಟ್ ಫೋನ್ ಬರ್ತದೆ ಒಂಬತ್ತು ಮುಕ್ಕಾಲಕ್ಕೆ ಫೋನ್ ಬರ್ತದೆ ಆ ಮೇಡಂ ಯಾವ್ದುಲ್ಲ ಹಂಚ್ಕೊಳ್ಳಿಕ್ಕೆ ಹೋಗ್ಬೇಡಿ ಸಾಮಾಜಿಕ ಜಾಲತಾಣದಲ್ಲಿ ಸ್ವಲ್ಪ ಹೋಲ್ಡ್ ಮಾಡಿದ್ದಾರೆ ಅಂದ್ರು ನಾನ್ ಹೇಳಿದೆ ನೀವು ನನಗೆ ಆದೇಶ ಪ್ರತಿ ಕಳಿಸಿದ್ದು ಮಧ್ಯಾಹ್ನ ಮೇಡಂ ನೀವು ನಾನು ಶೇರ್ ಮಾಡೋದು ಬಿಡಿ ನಾನು ಒಂದೇ ಪೋಸ್ಟ್ ಹಾಕಿದ್ದು ಹೈಯಷ್ಟು ಶೇರ್ ಆಗಿದೆ ಅದು ಅದನ್ನು ಹಿಡಿದು ನನ್ಗೆ ಆಗಲ್ಲ ಸರ್ ನಾನು ಒಬ್ಬೊಬ್ಬರಿಗೆ ಹೇಳ್ತಾ ಕೂರ್ಲಿಕ್ಕೆ ಆಗೋದಿಲ್ಲ ನನ್ನ ಹೆಸರನ್ನು ನೀವು ಶೇರ್ ಮಾಡಬೇಡಿ ನೀವು ಶೇರ್ ಎಲ್ಲರೂ ನನ್ನ ವೆಲ್ ವಿಶರ್ಸ್ ಇವನ್ ನನಗೆ ಎಲ್ಲರೂ ಬೇಕು ಅವರತ್ರ ಮಾಡಬೇಡಿ ಇವತ್ತು ನಾನು ಹೇಗೆ ಹೇಳಿ ಸೊ ನೀವು ನನ್ನ ಹತ್ರ ನಾನು ಪಬ್ಲಿಕ್ ಲೈಫ್ನಲ್ಲಿ ಇರುವವಳು ತಪ್ಪಾಗ್ತದೆ ಮೇಡಮ್ ಅಂತ ಹೇಳಿದೆ ನಮಗೂ ಅನ್ಅಫಿಷಿಯಲ್ ಟೈಮ್ ಟೈಮಲ್ಲಿ ಕಾಲ್ ಬನ್ನೋದು ನಮಗೂ ಸರಿ ಅಂತ ಅನಿಸ್ಲಿಲ್ಲ ಮೇಡಮ್ ನೋಡುವ ಆ ಬಗ್ಗೆ ಮಾತಾಡುವ ಅಂತ ಅವರು ಹೇಳಿದರು ಸೊ ನಾನು ಕ್ವೈಟ್ ಆದೆ ಆಗ ಡಿ ಸಿ ಹತ್ರ ಮಾತಾಡಬೇಕಿತ್ತು ನಾನು ಅದಕ್ಕೋಸ್ಕರ ಕಾದೆ ಸರಿ ಡಿ ಸಿ ನಿಮ್ಮ ಕರೆಗೆ ಸ್ಪಂದಿಸಿದ್ರೆ ಅಥವಾ ಸಿಕ್ಕಿದ್ರ ನೀವು ಮುಖದ ಬಗ್ಗೆ ಸ್ಪಷ್ಟನೆಯನ್ನು ಕೇಳಿದ್ರೆ ಹಾಂ ನಾನು ಕರೆ ಮಾಡಲಿಲ್ಲ ಡಿ ಸಿ ಅವರಿಗೆ ನಾನು ಕರೆ ಮಾಡಲಿಲ್ಲ ಇದು ಸರಿಯೂ ಅಲ್ಲ ನನಗೆ ಅವ್ರದ್ದು ಸರಿಯಾಗಿ ಮಾತಾಡಬೇಕಿತ್ತು ನಾನು ಶನಿವಾರ ಹೋದೆ ಶುಕ್ರವಾರ ಈ ಘಟನೆ ಆಗಿತ್ತು ಶನಿವಾರ ಹೋದೆ ನನಗೆ ಅವ್ರು ಸಿಗಲಿಲ್ಲ ಸೊ ನಾನು ಅವರ ಪಿ ಹತ್ರ ಕೇಳಿದೆ ಸರ್ ನಾನು ಯಾವಾಗ ಮೀಟ್ ಆಗ್ಬೋದು ಅಂತ ಈ ಸೈಡ್ ನೀವು ಸೋಮವಾರ ಬನ್ನಿ ಮೇಡಮ್ ನಾನು ನಿಮಗೆ ಟೈಮ್ ಹೇಳ್ತೇನೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ ಅವರು ನಾನು ಸೋಮವಾರ ಸಂಜೆ ಅವರು ಕಾನ್ಫರೆನ್ಸ್ ಕಾಲ್ ಅಲ್ಲಿ ಇದ್ರು ನಾನು ಕಾದೆ ಅಲ್ಲೇ ಕಾದೆ ನಾನು ಅರ್ಧ ಗಂಟೆ ನಾನು ಅಲ್ಲೇ ಕಾದೆ ನಾನು ನಾನು ಕೆಲಸ ಬಿಟ್ಟು ಅಲ್ಲೇ ಕಾದು ಅವ್ರನ್ನ ಮೀಟ್ ಆಗಬೇಕು ಅಂತಲ್ಲ ಇದ್ದೆ ಆವತ್ತು ನನಗೆ ಅವ್ರು ಸಿಕ್ಕಿದ್ರು ನಾನು ಮುಖಾಂತಹ ಮಾತಾಡಿದೆ ನೀವು ಪ್ರತಿ ಪ್ರತಿ ಹೋದೆ ನನ್ನ ನೋಟಿಸ್ ಪ್ರತಿ ಇಟ್ಕೊಂಡು ಹೋದೆ ಗೊತ್ತಿರ್ತದೆ ಸರ್ ಅವರಿಗೆ ಗೊತ್ತಿಲ್ಲದೇನಿರ್ಲಿಕ್ಕಿಲ್ಲ ನಾನು ಹೋಗಿ ನಾನು ಹೇಳಿದೆ ನಾನು ಸಹನ ಕುಂದ್ರ ಸರ್ ನನ್ನ ವಕೀಲರು ಉಡುಪಿನ ಬಂದೆ ಅಂತ ಹೇಳಿ ಕೂತ್ಕೊಳ್ಳಿ ಅಂತ ಹೇಳಿದ್ರು ನಾನು ಹೇಳಿದೆ ಸರ್ ನೀವು ಒಂದೇ ನೋಟಿಸ್ ಏನೋ ಬಿಟ್ಟಿದ್ದೀರಿ ಅದ್ರಲ್ಲಿ ನನ್ನ ಹೆಸರಿದೆ ಸರ್ ಏನಾದರೂ ವಿಷಯ ಕೇಳಿದೆ ಏನು ಹೋಲ್ಡ್ ಮಾಡಿದ್ದೀರಲ್ಲ ಅಂತ ಕೇಳಿದೆ ಆ ವಿಷಯ ಕೇಳಿದ ತಕ್ಷಣ ಅವ್ರು ನನಗೆ ಒಂದೇ ಹೇಳಿದ್ದು ಹೋಲ್ಡ್ ಮಾಡಿಲ್ಲ ರೀ ನಾನು ರಿಮೂವ್ ಮಾಡಿದೆ ಅಂದ್ರು ನಾನು ಅವ್ರ ಕೇಳಿದೆ ಸರ್ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ ನಾ ಹೆಸರು ಹಾಕಲಿಕ್ಕೆ ಇಲ್ಲ ಅಂದರು ಯಾವುದೋ ರೆಕಮೆಂಡೇಶನ್ ಅಥವಾ ಇನ್ಫ್ಲೂಯೆನ್ಸ್ ಇದೆಯಾ ಸರ್ ಯಾರ್ದು ರೆಕಮೆಂಡೇಶನ್ ಇಲ್ಲ ರೀ ಅಂದರು ನಾನು ಕೇಳಬಾರ್ದಿತ್ತು ಅವ್ರು ಹಾಗೆ ಹೇಳಬಾರ್ದಿತ್ತು ಕೂಡ ರೆಕಮೆಂಡೇಶನ್ ಇದ್ರೆ ಮಾತ್ರ ಡಿ ಸಿ ಆಫೀಸಲ್ಲಿ ಸಿಗುತ್ತಾ ಹುದ್ದೆ ಅಂತ ನಾನು ಕೇಳ್ಬೋದಿತ್ತು ಐ ವಾಸ್ ಕ್ವೈಟ್ ನಾನು ಹೇಳಿದೆ ಸರ್ ಜಾಣ್ಮೆ ಉತ್ತರ ಅವರು ಕೊಟ್ಟಿದ್ದಾರೆ ಇಲ್ಲದ್ರೆ ನೀವು ಸಿಕ್ಕಿ ಹಾಕೊಳ್ತೀರಿ ಹೌದು ರೆಕಮೆಂಡೇಶನ್ ಇಲ್ಲ ಅಂತ ಇವನ್ ಅವರು ಒಪ್ಪಿದ್ರು ಅದನ್ನು ಹೇಳಿ ಇದ್ರೆ ಹೇಳಿ ಅವರು ನೇರ ನೇರ ಹೇಳಿ ನನಗೆ ಏನು ಭಯ ಇಲ್ಲ ಯಾರ ಹತ್ರ ನಾನು ಇನ್ಫ್ಲೂಯೆನ್ಸ್ ಮಾಡಲಿಲ್ಲ ನಾನು ಹೋಗಿ ರಿಕ್ವೆಸ್ಟ್ ಲೆಟರ್ ಅವ್ರಿಗೆ ಕೊಡಲಿಲ್ಲ ಇಟ್ ಇಸ್ ಕ್ಲಿಯರ್ ಎಸ್ ಆಮೇಲೆ ನಾನು ಹೇಳಿದೆ ಸರ್ ಹಾಗಾದ್ರೆ ಹೇಗ್ ತೆಗ್ದ್ರಿ ನನ್ನ ಹೆಸರನ್ನ ಯಾವ ಕ್ರೈಟೀರಿಯಾದ ಮೇಲೆ ತೆಗ್ದ್ರಿ ನನ್ನ ಹೆಸರು ಹಾಕ್ಲಿಕ್ಕೆ ಒಂದು ಆದೇಶ ಪ್ರತಿ ಬಿಡ್ತೀರಾ ಸಹಿ ಹಾಕ್ತೀರಾ ಹಾಗಾದ್ರೆ ನನ್ನ ಹೆಸರು ತೆಗಿಲಿಕ್ಕೂ ನೀವು ಒಂದು ಆದೇಶ ಪ್ರತಿ ನನಗೆ ಬಿಡ್ಬೇಕಲ್ಲ ಅದಕ್ಕೆ ನೀವು ಸೈನ್ ಹಾಕ್ಬೇಕಲ್ಲ ನೀವು ನನಗೆ ಫೋನ್ ಮಾಡಿ ಹೇಳೋದಾ ಅನ್ಅಫಿಷಿಯಲ್ ಅಲ್ಲ ಅದು ಅದು ನಿಮ್ಮ ಹುದ್ದೆಗೆ ಸರಿ ಅನಿಸ್ತದ ನನಗೆ ಪಬ್ಲಿಕ್ ಏನು ಹೇಳಿ ನಾನು ಪಬ್ಲಿಕ್ ಲೈಫಲ್ಲಿ ಇರುವವಳು ಹೇಳಿದೆ ಅದಕ್ಕೆ ಅಷ್ಟು ಟೆನ್ಷನ್ ಮಾಡ್ಕೊಳ್ತೀರಾ ಹೊಸ ಕಮಿಟಿ ಮಾಡ್ತೇವೆ ಅದ್ರಲ್ಲಿ ನಿಮ್ಮ ಹೆಸರು ಇರಲೂಬಹುದು ಇಲ್ಲದೇನೂ ಇರಬಹುದು ಅಂದರು ಸರ್ ನಮಸ್ಕಾರ ಸರ್ ಈ ಹುದ್ದೆಗೆ ನಾನು ಆಸೆ ಪಟ್ಟದ್ದು ಬಂದದಲ್ಲ ನನಗೆ ಈ ಹುದ್ದೆ ಬೇಡ ಪಬ್ಲಿಕ್ ಏನು ಹೇಳಿ ಹೇಳಿ ರೀಸನ್ ಏನು ಕೊಡಿ ಹೇಳಿದೆ ಅದಕ್ಕೆ ಅವರು ಹೇಳಿದ್ದು ಪೊಲೀಸ್ ವೆರಿಫಿಕೇಶನ್ ಆಗಬೇಕಿತ್ತು ಫೈಲ್ಗಳ ಮಧ್ಯೆ ನೋಟಿಸ್ ಸಿಕ್ತು ಸೈನ್ ಹಾಕಿದೆ ಅಂದರು ಒಬ್ಬ ಜವಾಬ್ದಾರಿಯುತ ಹುದ್ದೆಯಲ್ಲಿರುವವರು ಸರ್ ಅವರು ಅವರು ಡಿ ಸಿ ಜನಸಾಮಾನ್ಯ ಅಲ್ಲ ಅವರಿಗೂ ಅಷ್ಟು ನಾಲೆಜ್ ಇರಬೇಕು ಅವರಿಗೂ ಕಾನೂನುಗಳು ತೆರೆದಿಲ್ಬೇಕು ಒಂದು ನಾನು ಹೇಳ್ತೇನೆ ನಾನು ವಕೀಲೆ ಪೊಲೀಸ್ ವೆರಿಫಿಕೇಶನ್ ಗಳೆಲ್ಲ ಆಗಿ ನನಗೆ ಎನ್ರೋಲ್ಮೆಂಟ್ ಆಗಿದೆ ನಾಲ್ಕು ವರ್ಷ ಆಯ್ತು ನಾನು ಈ ವೃತ್ತಿ ಮಾಡಿ ನಾನು ಕ್ಲೀನ್ ಚಿಟ್ ಪೊಲೀಸ್ ವೆರಿಫಿಕೇಶನ್ ಮೆಂಬರ್ ಹೌದು ಬಾರ್ ಕೌನ್ಸಿಲ್ ಮೆಂಬರ್ ಬಾರ್ ಕೌನ್ಸಿಲ್ ಮೆಂಬರ್ ಆಗಬೇಕಾದ್ರೆ ನಿಮ್ಮ ಪೊಲೀಸ್ ವೆರಿಫಿಕೇಶನ್ ಆಗಿರ್ತದೆ ಎಲ್ಲ ಆಗಿರ್ತದೆ ಸರ್ ಆಬ್ವಿಯಸ್ಲಿ ಅಲ್ಲ ನಾವು ಎಕ್ಸಾಮ್ ಕೂಡ ನಾನು ಪಾಸ್ ಮಾಡಿದೇನಲ್ಲ ಬಾರ್ ಕೌನ್ಸಿಲ್ ಅದು ಅದು ಯಾವುದೇ ಒಂದು ಕಡತದ ನಡುವೆ ಇದಕ್ಕೆ ಸೈನ್ ಹಾಕಬಹುದು ಅಂತ ಹೇಳಿದ್ರೆ ಜವಾಬ್ದಾರಿಯೇ ಬೇಜವಾಬ್ದಾರಿಯಾ ಬೇಜವಾಬ್ದಾರಿ ಅಲ್ಲ ಅದು ಸ್ಪಷ್ಟ ಅಲ್ಲ ಅವರು ಬೇಜವಾಬ್ದಾರಿಯನ್ನ ಉಡುಪಿ ಜನರಿಗೆ ಅವರು ತೋರಿಸಿದಾಗ ಆಯ್ತಲ್ಲ ಸ್ಪಷ್ಟವಾಗಿ ಅದನ್ನು ಹೇಳಿದಾರಲ್ಲ ಇನ್ನೂ ಪೊಲೀಸ್ ವೆರಿಫಿಕೇಷನ್ ಮಾಡಲಿಕ್ಕಿದ್ರೆ ಮಾಡಲಿ ಸರ್ ಇಲ್ಲಿ ತನಗೆ ಎನ್ರೋಲ್ಮೆಂಟ್ ಆಗ ಆಗೋದು ಬಿಡಿ ನನ್ನ ಜೀವಮಾನದಲ್ಲಿ ಯಾವುದೇ ಪೊಲೀಸ್ ಸ್ಟೇಷನ್ಲಿ ಒಂದು ರಿಟರ್ನ್ ಕಂಪ್ಲೇಂಟ್ ಇಲ್ಲ ನನ್ನ ಎಗೇನ್ಸ್ಟ್ ಕ್ಲೀನ್ ಚಿಟ್ ನಾನು ಕ್ಲಿಯರ್ ಹ್ಯಾಂಡ್ ನಾನು ಎನಿ ಟೈಮ್ ಮಾಡಲಿ ಇವರು ಪೊಲೀಸ್ ವೆರಿಫಿಕೇಷನ್ ಮತ್ತು ಪೊಲೀಸ್ ವೆರಿಫಿಕೇಶನ್ ಮಾಡಿ ಸೈನ್ ಮಾಡಬೇಕಿತ್ತಿಂತ ಇರಬೇಕಿತ್ತು ಅಂತ ಗೊತ್ತಿದ್ರೆ ಅದು ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಅವರ ಕರ್ತವ್ಯ ಅದನ್ನು ಮಾಡಿ ಅವರು ಸೈನ್ ಸೈನ್ ಮಾಡಬೇಕಿತ್ತು ಈಗ ನನ್ನ ಮನ ನಷ್ಟಕ್ಕೆ ಯಾರು ಹೊಣೆ ಯಾರು ಹೊಣೆ ಯಾರು ಹೊಣೆ ಅವರನ್ನ ಮತ್ತೆ ಭರಿಸಲಿಕ್ಕೆ ಸಾಧ್ಯ ಇದೆಯಾ ನಾನು ಸಾಮಾಜಿಕ ಜಾಲತಾಣದಲ್ಲಿ ನಾನು ಆಕ್ಟಿವ್ ಆಗಿದ್ದೇನೆ ಕೆಲವರು ಮುಂದೆ ನಿಂತ್ಕೊಂಡು ಒಂದು ಲಕ್ಷ ಜನರನ್ನು ಸೇರಿಸಬಹುದು ಸಾಮಾಜಿಕ ಜಾಲತಾಣದಲ್ಲಿ ದೇವರ ಕೃಪೆಯಿಂದ ನನಗೂ ಆ ಧೈರ್ಯ ಇದೆ ಅಷ್ಟು ಜನರು ನಾನು ರೀಚ್ ಆಗಬಲ್ಲೆ ಅವರಿಗೆ ನಾನು ಏನು ಉತ್ತರ ಕೊಡ್ಲಿ ಜನರು ಅನ್ಕೊಳ್ಳಬಹುದಲ್ಲ ಇವಳ್ದೇ ಏನು ತಪ್ಪಿರ್ಬೇಕು ಏನು ಏನೋ ಇರಬೇಕು ಅದೇ ಹೆಸರು ತೆಗೆದ್ರು ಅಂತ ಅಲ್ಲ ಬಾರ್ ಕೌನ್ಸಿಲ್ ಮೆಂಬರ್ ಆಗುವಾಗ ನಿಮಗೆ ಪೊಲೀಸ್ ವೆರಿಫಿಕೇಶನ್ ಆಗಿದೆ ತಾವು ಮೆಂಬರ್ ಆಗಿದ್ದೀರಿ ಅದು ಆಗಿ ನಾಲ್ಕು ವರ್ಷ ಆಗಿದೆ ಅಂತ ಹೇಳ್ತೀವಿ ಅದರ ನಂತರ ಪೊಲೀಸ್ ಕಂಪ್ಲೇಂಟ್ ಇರ್ಬೋದಲ್ಲ ಅದೇನು ಬರಬಾರ್ದು ಬರಬಾರ್ದು ಅಂತ ಏನಿಲ್ಲ ಬಟ್ ನಂದಿಲ್ಲ ನಂದಿಲ್ಲ ನನ್ನ ನಂಗೀಗ ಟ್ವೆಂಟಿ ಸೆವೆನ್ ಇಯರ್ಸ್ ಇಪ್ಪತ್ತೇಳು ವರ್ಷದಲ್ಲಿ ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ರಿಟರ್ನ್ ಕಂಪ್ಲೇಂಟ್ ಕೂಡ ನನ್ನ ಎಗೇನ್ಸ್ಟ್ ದಾಖಲಾಗಲಿಲ್ಲ ನಾನು ಅದಕ್ಕೆ ಬದ್ಧ ಆಗಿದ್ದೇನೆ ಅವ್ರು ಈಗಲೂ ಅದನ್ನು ವೆರಿಫೈ ಮಾಡಿ ಹೆಣ್ಣು ಮಕ್ಕಳು ನೇರವಾಗಿ ಪ್ರಾಯ ಹೇಳಬಾರ್ದಂತೆ ಓಕೆ ಯಾಕೆಂದ್ರೆ ನೀವು ಗರಂ ಆಗಿರೋ ಸ್ವಲ್ಪ ಕೂಲ್ ಆಗಲಿಕ್ಕೆ ಅಂತೇಳಿ ಮಾತನ್ನು ಹೇಳಿಬಿಟ್ಟೆ ಓಕೆ ಸರಿ ಈಗ ಏನೊಂದು ಕಾರಣ ಇರ್ ಇರಬೇಕಲ್ವಾ ನೀವು ಲೈವ್ನಲ್ಲಿ ಹೇಳ್ತೀರಿ ಪತ್ರಿಕಾ ಗೋಷ್ಠಿಯಲ್ಲಿ ಹೇಳ್ತೀರಿ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ತೀರಿ ಇದು ರಾಜಕೀಯವಾಗಿ ನನ್ನ ಮೇಲೆ ಈ ರೀತಿಯಲ್ಲಿ ಷಡ್ಯಂತ್ರ ಆಗಿದೆ ಇದರ ಹಿಂದೆ ರಾಜಕೀಯ ಪಿತೂರು ಇದೆ ಅಂತ ಯಾಕೆ ಹಾಗೆ ಅನಿಸ್ತಿತ್ತು ನಿಮಗೆ ಒಂದು ರಾಜಕೀಯದ ವಿಷಯ ನಾನು ಯಾಕೆ ತೆಗೆದೆ ಅಂದರೆ ನಾನು ರೀಸೆಂಟ್ಲಿ ನಾನು ರಾಜಕೀಯಕ್ಕೆ ಕಾಯಿಟ್ಟವಳು ನನ್ನ ವಯಸ್ಸು ಅದಲ್ಲ ನನ್ನ ಅನುಭವವೂ ಅಷ್ಟಿಲ್ಲ ಆದರೆ ದೇವರ ಆಶೀರ್ವಾದ ಮತ್ತು ಜನರ ಬೆಂಬಲ ಇದರಿಂದ ನಾನು ನಾನು ನಾನಿಲ್ಲಿ ಯಾವುದೇ ರೀತಿ ಗಿಮಿಗಳನ್ನು ಮಾಡಿವಿನ್ನದ್ದಲ್ಲ ಮತ್ತು ನನಗೆ ಅನಿಸಿದ್ದು ಯಾಕಂದರೆ ಒಂದು ಒಂಬತ್ತು ಮುಕ್ಕಾಲು ಅನ್ಅಫಿಷಿಯಲ್ ಟೈಮ್ ಸರ್ ಊಟ ಮಾಡಿ ಮಲ್ಗೋ ಟೈಮ್ ಆ ಟೈಮಲ್ಲಿ ಸಹನ ಕುಂದರಿಗೆ ಈ ಗ್ಲೇ ವಿಷಯ ತಿಳಿಸಬೇಕು ಅನ್ನೋ ಒತ್ತಡ ಯಾರದ್ದು ರಾತ್ರೋ ರಾತ್ರಿ ನನ್ನ ಹೆಸರನ್ನು ಕೈ ಕೈ ಬಿಡುವಂಥ ಒತ್ತಡ ಯಾರದ್ದು ಅದು ನನ್ನ ಹೆಸರು ಇತ್ತು ಅಂತಲೇ ಈ ವಿಷಯಗಳು ಬಂದದ್ದಾ ಜಿಲ್ಲಾಧಿಕಾರಿಗಳ ಮನಸ್ಥಿತಿಗೆ ಅದಕ್ಕೋಸ್ಕರ ನನಗೆ ಗಮನಿಸ್ತು ದೇರ್ ಈಸ್ ಅ ಪೊಲಿಟಿಕಲ್ ಪ್ರೆಷರ್ ಅಂತ ಅಲ್ಲ ನಿಮ್ಮ ಹೆಸರನ್ನು ರೆಕಮೆಂಡ್ ಮಾಡಿದ್ದು ಯಾರು ಇಲ್ಲ ಅಂತ ಹೇಳಿದರೆ ಸಹನಗುಂದರ್ ಹೀಗೇ ಹೆಸರು ಬರಲಿಕ್ಕಿಲ್ಲ ಯಾರಾದರೂ ಹೇಳಬಹುದು ಅಥವಾ ಗಮನಿಸಿರಬಹುದು ಅಂದರೆ ಪರವಾಗಿ ಜನರು ಕೆಲವರು ಇದ್ದಾರೆ ವಿರೋಧವಾಗಿ ತಮ್ಮನ್ನು ಕೆಳಗಿಳಿಸಬೇಕು ಎಂಬುದಾಗಿದೆ ಯಾಕೆಂದರೆ ಭಾಳ ಸಣ್ಣ ಪ್ರಾಯದಲ್ಲಿ ನೀವು ಬೆಳ್ಮಣ್ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರ ಸ್ಥಾನವನ್ನು ಇರದಿರಿ ಅದು ಕೂಡ ಮೊದಲ ಪ್ರಯತ್ನದಲ್ಲಿ ತಾವು ಸದಸ್ಯರಾಗಿ ಆಯ್ಕೆಗೊಂಡು ಮೊದಲ ಪ್ರಯತ್ನದಲ್ಲಿಯೇ ನೀವು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿದ್ದೀರಿ ಹೀಗೆ ಬೆಳೆಯುತ್ತಾ ಹೋಗುವುದಾದರೆ ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೀರಿ ನೀವು ಆ ಪಕ್ಷಕ್ಕೆ ಹೋಗುವ ಮೊದಲು ನಿಮಗೆ ರಾಜಕೀಯ ಗುರು ಯಾರು ರಾಜಕೀಯ ಗುರು ಅಂತ ಯಾರಿಲ್ಲ ಬಟ್ ನ ನರೇಂದ್ರ ಮೋದಿ ಅವರನ್ನು ನಾನು ಬಹಳ ಆದರ್ಶ ಅಂತ ಅನ್ಕೊಂಡವಳು ಆ ರಾಜಕೀಯವಾಗಿ ನಡೆದುಕೊಂಡು ಅವರು ಬಂದಂಥ ದಾರಿ ನನಗೆ ತುಂಬ ಆದರ್ಶ ಇದೆ ಬಟ್ ಇವರೇ ಗುರುಗಳು ಅಂತ ಏನು ಹಾಗೇನಿಲ್ಲ ಸರಿ ಈಗ ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡ ಮೇಲೆ ನೀವು ಹಂತ ಹಂತವಾಗಿ ಬೆಳೀತಿರುವಂಥ ಸ್ಪೀಡ್ ಏನಿದೆ ಈಗೆಲ್ಲ ಬುಲೆಟ್ ಟ್ರೈನ್ಗಳು ಭಾರತೀಯ ಇರಲಿ ಆದರೆ ಬಿಡಲಿಕ್ಕೆ ಸುಲಭ ಆ ಸ್ಪೀಡ್ನಲ್ಲಿ ನಿಮ್ಮ ಪಕ್ಷದವರು ನೀವು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಿ ಆ ಪಕ್ಷದವರೇ ನಿಮ್ಮ ಬಗ್ಗೆ ಪಿತೂರಿಯನ್ನು ಯಾಕೆ ಮಾಡಬಾರ್ದು ಇಲ್ಲ ನಾನು ಅದನ್ನು ಹೇಳಾರೆ ಹೇಳಬಾರ್ದು ಕೂಡ ನಾನು ಹೇಳೋದಿಲ್ಲ ನಾನು ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಸರ್ ಅದನ್ನು ಕಟ್ಟಿ ಬೆಳೆಸಲಿಕ್ಕೆ ತುಂಬ ಕಾರ್ಯಕರ್ತರ ಶ್ರಮ ಇರ್ತದೆ ಅದರ ಹಿಂದೆ ಯಾವುದೇ ಪಕ್ಷ ಇರಲಿ ಅದು 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 ಕಾಂಗ್ರೆಸ್ ಇರಲಿ ಅದು ಜೆಡಿಎಸ್ ಇರಲಿ ಯಾವ ಪಕ್ಷನೇ ಅಷ್ಟೇ ತುಂಬಾ ಕಷ್ಟ ಇದೆ ತುಂಬಾ ಹಿರಿಯರ ಪರಿಶ್ರಮ ಕಾರ್ಯಕರ್ತರು ಬೆಳೆದಿರ್ತಾರೆ ಅದನ್ನ ಆ ರಾಷ್ಟ್ರೀಯ ಪಕ್ಷದ ಒಂದು ಹೆಸರನ್ನು ಇಟ್ಕೊಂಡು ನನ್ನ ಈ ವಿಷಯಕ್ಕೆ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ ರಾಷ್ಟ್ರೀಯ ಪಕ್ಷ ಅದು ಅದಕ್ಕೆ ಅದಕ್ಕೆ ಅದರದೇ ಆದ ಗೌರವ ಇದೆ ಅದನ್ನ ನಾನು ಈ ವಿಷಯದಲ್ಲಿ ನಾನು ಹೇಳಲಿಕ್ಕೆ ತಯಾರಿಲ್ಲ ಸರ್ ಯಾಕಂದ್ರೆ ನಿಮ್ಮ ಹಾಗೆ ಹಲವಾರು ಇದ್ದಾರೆ ಉತ್ತಮ ವಾಗ್ಮಿಗಳಿದ್ದಾರೆ ಲೀಡರ್ಸ್ಗಳಿದ್ದಾರೆ ಸೋಷಲ್ ಮೀಡಿಯಾದಲ್ಲಿ ಬಹಳ ಹೆಸರನ್ನು ಪಡೆದವರಿದ್ದಾರೆ ಯಾವಾಗ ಅವರ ಹೆಸರು ಒಂದು ಲೆವೆಲ್ಗೆ ಬರ್ತಾರೆ ಹೇಳುವಾಗ ಅವರ ಸದ್ದನ್ನು ಅಡಗಿಸಿದವರು ಇದ್ದಾರೆ ಬೇಕಾದರೆ ಹೆಸರನ್ನು ಹೇಳ್ಬೋದು ಚೈತ್ರ ಕುಂದಪುರ ಎಲ್ಲಿದ್ದಾರೆ ಅವರಿಗೆ ಹಾಗೆ ಸಹನ ಕುಂದರು ಕೂಡ ಇವರು ಬೆಳೆದು ಬಂದರೆ ನಮ್ಮ ಏರಿಯಕ್ಕೆ ಅಥವಾ ನಮ್ಮ ವಲಯಕ್ಕೆ ನಮ್ಮ ಕ್ಷೇತ್ರಕ್ಕೆ ಏನು ತೊಂದರೆ ಆದಿತ್ತು ಇವರಿಂದ ಇವರು ಮೇಲೆ ಬರ್ತಾರೆ ಯಾಕೆಂದರೆ ಪಬ್ಲಿಕ್ ಫಿಬರ್ ಫಿಗರ್ ಆಗುವುದು ಬೇಡ ಇದು ಎಲ್ಲಾ ರಾಜಕೀಯ ಪಕ್ಷದಲ್ಲಿ ಇದೆ ಒಬ್ಬ ಬೆಳಿತನ ಅಂತ ಹೇಳಿದ್ರೆ ಅವನಿಗೆ ಸಮರ್ಥನೆ ಕೊಟ್ಟು ಮುಂದುವರಿಸುವುದಿಲ್ಲ ಸರಿ ನಿಮ್ಮ ಅನುಭವವನ್ನು ಹೇಳಿ ಇದು ಸತ್ಯ ಇದನ್ನ ಒಪ್ಕೊಂಡೆ ಇದು ನಾನು ಯಾವುದೇ ಒಂದು ಪಕ್ಷ ಎಲ್ಲ ಎಲ್ಲಾ ಎಲ್ಲ ಪಕ್ಷದಲ್ಲಿ ಎಲ್ಲ ಪಕ್ಷದಲ್ಲಿ ನಿಮ್ಮ ನೀವು ಹೇಳಿದ ವಿಷಯ ನೂರಕ್ಕೆ ನೂರು ಸತ್ಯ ಬೆಳೆಯುವವರನ್ನ ಬೆಳಿಲಿಕ್ಕೆ ಯಾರು ಬಿಡೋದಿಲ್ಲ ಇದು ಖಾಲಿ ರಾಜಕೀಯದಲ್ಲಿ ಅಲ್ಲ ಸಮಾಜದಲ್ಲೂ ಕೂಡ ಹಾಗೆ ಸಮಾಜದಲ್ಲೂ ಹಾಗೆ ಸಂಸ್ಥೆಗಳಲ್ಲೂ ಕೂಡ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲದರಲ್ಲೂ ಹಾಗೆ ಇದೆ ಬಟ್ ಇದು ತಪ್ಪು ಸರ್ ಈ ಕಲ್ಪನೆಯೇ ತಪ್ಪು ಒಬ್ಬರಿಂದ ಒಂದು ಸಮಾಜಕ್ಕೆ ಏನಾದ್ರು ಒಳಿತಾಗ್ತದೆ ಆತನಿಗೆ ಏನೋ ಜ್ಞಾನ ಗೊತ್ತಿದೆ ಆತನಿಂದ ಬದಲಾವಣೆ ಸಾಧ್ಯ ಇದೆ ಅಂದಾಗ ಒಂದು ನಾವು ಅವನಿಗೆ ಸಪೋರ್ಟ್ ಮಾಡಬೇಕು ಸರ್ ಇಲ್ಲ ಅವನ ಹಿಂದೆ ನಿಲ್ಬೇಕು ಒಬ್ಬ ಗುರುವಾಗಿ ತಪ್ಪಿತ್ತು ಅವನ ಹಿಂಬಾಲಕರಾಗಿರ್ಬೇಕು ಇಲ್ವಾ ಸುಮ್ಮನಿರ್ಬೇಕು ಇದಿಷ್ಟು ಮಾಡೋದಿಲ್ಲ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಎಲ್ಲೋ ಸುಮ್ಮನೆ ಮಾತಾಡಿಕೊಂಡು ಕುಮ್ಮಕ್ಕ ಕೊಡೋದು ಇವಳಿಂದ ಇನ್ನೂ ನಮಗೆಷ್ಟು ಕಷ್ಟ ಇದೆ ನಮಗೂ ಇದು ಕಷ್ಟ ಆಗ್ಬಹುದು ಮುಂದಕ್ಕೆ ನನ್ನ ಹುದ್ದೆಗೆ ಇವಳು ಅಡ್ಡ ಬರ್ತಾಳೆ ಈ ತರದೆಲ್ಲ ಮೆಂಟಾಲಿಟಿ ಇದೆಯಲ್ಲ ಸರ್ ಇದು ತುಂಬ ಚೀಪ್ ಅನಿಸ್ತದೆ ನನಗೆ ಇದು ಅವರವರ ಹುದ್ದೆಗೂ ಒಳಿತಲ್ಲ ಅದು ಆಗಿದ್ರು ಯಾರ ಹುದ್ದೆಗೂ ಇದು ಒಳಿತಲ್ಲ ಒಂದು ಸ್ಪಷ್ಟ ಸರಿ ನಾನು ಇಂಥವು ಕಡೆಗೆ ಬಗ್ಗೋದು ಇಲ್ಲ ಸರಿ ನೀವು ನೇರವಾಗಿ ದಿಟ್ಟವಾಗಿ ಮಾತನಾಡ್ತೀರಿ ಈ ಮಾತನಾಡುವ ಭರಾಟೆಯಲ್ಲಿ ಯಾವುದೋ ಒಂದು ಸಮುದಾಯಕ್ಕೆ ಯಾವಾಗಲೂ ಕಲ್ಲೈಸಿತೀರಿ ಈ ಮಾತುಗಾರಿಕೆ ಅಥವಾ ಇಂಥ ಪ್ರಚೋದನಕಾರಿ ಭಾಷಣಗಳೇ ಇವತ್ತು ಮುಳುವಾಗಲಿಕ್ಕೆ ಕಾರಣವಾಯಿತು ನೀವು ಹೇಳ್ತೀರಿ ನನ್ನದು ಪೊಲೀಸ್ ಕಂಪ್ಲೇಂಟ್ ಏನು ಕೂಡ ಇಲ್ಲ ಪೊಲೀಸ್ ವೆರಿಫಿಕೇಶನ್ ಕ್ಲೀನ್ ಚಿಟ್ ಇದೆ ಆದರೆ ಪ್ರಚೋದನಕಾರಿ ಭಾಷಣ ಕೊಡುತ್ತಾರೆ ಸಹನ ಕುಂದರ್ ಅದು ಕೂಡ ಒಂದು ಸಮುದಾಯದ ವಿರುದ್ಧ ಇದಕ್ಕೇನು ಹೇಳ್ತೀರಿ ಇಲ್ಲ ನಾನು ಇದನ್ನು ಒಪ್ಪೋದಿಲ್ಲ ನಾನು ಅನೇಕ ವಿಷಯಗಳಲ್ಲಿ ಈ ಇಂಥ ವಿಷಯಗಳು ಬಂದದ್ದು ಸಹಜ ಆದರೆ ಪ್ರಚೋದನಕಾರಿ ಭಾ ಭಾಷಣ ಸಹನವಿಲ್ಲ ಸಹನ ಏನಾದರೂ ಇದ್ದರೆ ಅದನ್ನು ನಾನು ಸ್ಪಷ್ಟ ಕೊಟ್ಟೆ ಅದರ ಬಗ್ಗೆ ಮಾತಾಡ್ತೇನೆ ಒಂದು ಮತ್ತು ಒಂದು ಸಮಾಜವನ್ನು ಸಮುದಾಯವನ್ನು ನಾನು ಟಾರ್ಗೆಟ್ ಮಾಡಲಿಲ್ಲ ಸರ್ ನಾನು ನನ್ನ ಸಮಾಜಕ್ಕೆ ನನ್ನ ಸಮುದಾಯಕ್ಕಾದ ವಿಚಾರಗಳ ಬಗ್ಗೆ ಅಷ್ಟೇ ಮತ್ತು ಆ ಸಮುದಾಯದಿಂದ ಆಗ್ತಿರುವಂಥ ತೊಂದರೆಗಳನ್ನು ಸ್ಪಷ್ಟೀಕರಿಸಿದ್ದೇನೆ ಅಷ್ಟೆ ಅದು ಬಿಟ್ಟರೆ ನನಗೆ ಯಾವ ಸಮಾಜದ ಮೇಲೂ ಒಂದು ಸಿಟ್ಟು ಅಥವಾ ಕೋಪ ಅದಿಲ್ಲ ಬಟ್ ಬೇರೆ ಸಮುದಾಯಕ್ಕೆ ಅದು ಅಡ್ಡಿಪಡಿಸಿದರೆ ನನ್ನ ವಿರುದ್ಧ ಯಾವಾಗ್ಲೂ ಇರ್ತದೆ ಅದಕ್ಕೆ ಹ್ಮ್ ಸರಿ ಈಗ ನೀವು ಮಾತನಾಡುತ್ತಾ ಮಾತನಾಡುತ್ತಾ ಕೆಲವು ಮಾಧ್ಯಮಗಳಲ್ಲಿ ವಿಶೇಷವಾಗಿ ವೆಬ್ಸೈಟ್ಗಳಲ್ಲೆಲ್ಲ ಬಂತು ಸಹನಕುಂದರಿಗೆ ಆದಂತ ಅನ್ಯಾಯ ಮರಿವಾಳ ಸಮುದಾಯಕ್ಕೆ ಆದಂಥ ಅನ್ಯಾಯ ಅಂತ ಇಲ್ಲಿ ಜಾತಿ ಯಾಕೆ ನಡುವೆ ಬಂತು ಜಾತಿ ಸಂಘಟನೆಗಳು ಎಲ್ಲ ಕಡೆ ಇದೆ ಈಗ ಯಾವುದಾದ್ರೂ ಒಂದು ಬಣ್ಸ್ ಸಮುದಾಯಕ್ಕೆ ಏನಾದರೂ ಆದರೆ ಬಂಟ ಸಮುದಾಯದವರು ಮಾತಾಡ್ತಾರೆ ಬಿಲ್ಲವ ಬಿಲ್ಲವ ಸಮುದಾಯ ಮಾತಾಡ್ತಾರೆ ಕಡೆಗೆ ಹಿಂದೂ ಅಂತ ಬಂದಾಗ ಹಿಂದೂ ಸಂಘಟನೆಗಳು ಮಾತಾಡ್ತದೆ ಕ್ರೈಸ್ತ ಅಂತ ಬಂದ್ರೆ ಕ್ರೈಸ್ತ ಸಂಘಟನೆಗಳು ಮಾತಾಡ್ತವೆ ಇಲ್ಲ ಅಂತಿಲ್ಲ ಹಾಗೆ ನನ್ನ ಸಂಘಟನೆಗಳು ಮಾತಾಡಿದೆ ನಾನು ಇಲ್ಲಿ ತನಕ ನನ್ನ ಪರವಾಗಿ ಮಾತಾಡಿದ ಯಾವ ಹಿಂದೂ ಸಂಘಟನೆಗಳಿರ್ಲಿ ಅಥವಾ ಯಾವುದೇ ಜಾತಿ ಸಂಘಟನೆಗಳು ಯಾರೇ ಇರಲಿ ಸರ್ ನಾನಾಗಿ ಹೋಗಿ ನೀವು ಮಾತಾಡಿ ಅಂತ ಹೇಳಿಲ್ಲ ಸರ್ ಮಾತಾಡಿದಕ್ಕೆ ನೀವು ಮಾತಾಡಬೇಡಿ ಅಂತ ನಾನು ಹೇಳಿಲ್ಲ ಆ ಅವರವರ ಸ್ವಾತಂತ್ರ್ಯವನ್ನು ಗೌರವಿಸ್ತೀರಿ ಹಂಡ್ರೆಡ್ ಪರ್ಸೆಂಟ್ ಸರ್ ಆಸ್ ಅ ಆಸ್ ಅಡ್ವೊಕೇಟ್ ಐ ಶುಡ್ ನಾನು ಗೌರವಿಸ್ತಾನೆ ಕೂಡ ನನ್ನ ನಾನು ಜಾತಿಯಲ್ಲಿ ಮಡಿವಾಳ ಧರ್ಮದಲ್ಲಿ ನಾನು ಹಿಂದೂ ಅದರಲ್ಲಿ ನನಗೇನಿಲ್ಲ ಮೊದ್ಲೇ ನಾನು ಹಿಂದೂ ನಾನು ಮೊದಲು ಭಾರತೀಯ ಅದೇ ಅದು ಇರ್ತದಲ್ಲ ಸರ್ ಎಲ್ಲರಿಗೂ ನನ್ನ ಜಾತಿ ಸಂಘಟನೆಗಳು ಮಾತಾಡಿದಾಗ ನಾನು ನನಗೆ ಗೌರವಿಸ್ತೇನೆ ಅದು ಅವರ ಅಭಿವ್ಯಕ್ತ ಸ್ವಾತಂತ್ರ್ಯ ನನಗೆ ಅಂತಲ್ಲ ನಮ್ಮ ಸಮುದಾಯದಲ್ಲಿ ಯಾರಾದರೂ ಎಲ್ಲರೂ ಮಾತಾಡ್ತಾರೆ ಎಲ್ಲದಕ್ಕೂ ಮಾತಾಡ್ತಾರೆ ಸಹನ ಕುಂದರಿಗೆ ಎಂತಲ್ಲ ಬಟ್ ಆ ಜಾತಿ ನನ್ನ ಜಾತಿ ಸಮುದಾಯ ಮಾತಾಡಿದ್ದು ನನಗಾದ ಒಂದು ಅವಮಾನ ಅದು ನಮ್ದೇ ಅಂತ ತಗೊಂಡಿದೆ ಅದು ಸರಿ ಈಗ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಗೌರವಿಸ್ತೀರಿ ಅದನ್ನು ಒಪ್ತೀರಿ ಅಂತ ಹೇಳ್ತೀರಿ ಆದರೆ ಯಾರೋ ಮಾತನಾಡುವಾಗ ಅವರ ಸದ್ದನ್ನು ಅಡಗಿಸುವಂಥದ್ದು ನಾವು ನೋಡ್ತಾ ಇದ್ದೇವೆ ವಿಶೇಷವಾಗಿ ನಿಮ್ಮ ಕಾರ್ಕಳ ಕ್ಷೇತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ ಶಾಸಕರ ವಿರುದ್ಧವಾಗಿ ಮಾತನಾಡಿದರೆ ಅವರ ಬಗ್ಗೆ ಸದ್ದನ್ನು ಅಡಗಿಸುವಂಥದ್ದು ಅಥವಾ ಮಾಜಿ ಶಾಸಕರ ಬಗ್ಗೆ ಮಾತನಾಡಿದರೆ ಸದ್ದನ್ನು ಅಡಗಿಸುವಂಥದ್ದು ಇದು ಪಕ್ಷದೊಳಗೆ ವಿಭಿನ್ನ ಅಥವಾ ಬೇರೆ ಬೇರೆ ರೀತಿಯಂಥ ಒಂದು ವ್ಯತಿರಿಕ್ತ ಭಾವನೆಗಳು ನಿಮ್ಮ ಹೆಸರನ್ನು ಕೈ ಬಿಡಲಿಕ್ಕೆ ಕಾರಣವಾಯಿತಾ ಅಂತ ಅನಿಸ್ತದ ಇಲ್ಲ ನನಗೆ ಹಾಗೆಲ್ಲ ಅನಿಸೋದಿಲ್ಲ ಮತ್ತೆ ನೀವು ಹೇಳಿದ ವಿಷಯ ನನಗೆ ಗೊತ್ತಾಯ್ತು ಯಾವ ವಿಷಯಕ್ಕೆ ಅಂತ ಬಟ್ ನಾನು ಅದರಲ್ಲಿ ಮಾತಾಡ್ಲಿಕ್ಕೆ ನಾನು ಅದಕ್ಕೆ ಸೂಕ್ತ ವ್ಯಕ್ತಿ ಅಲ್ಲ ಅಂತ ಅನ್ಕೊಳ್ತೇನೆ ಬೇಡ ಆ ವಿಷಯದಲ್ಲಿ ನಾನು ಯಾವುದೇ ರೀತಿ ಸರಿ ಈಗ ಮುಂದೆ ನಿಮ್ಮ ನಿಲುವೇನು ಈ ರೀತಿಯಲ್ಲಿ ಇನ್ನೊಬ್ಬರಿಗೆ ಆದರೆ ನೀವು ಸಹಿಸುವಂತವ್ರು ಅಲ್ಲ ಅದು ಮೇಲಾಗಿ ಹೆಣ್ಣು ಮಕ್ಕಳಿಗೆ ಈಗ ಆಗಿದೆ ನಾಳೆ ಯಾರಿಗಾದರೂ ನ್ಯಾಯ ಕೊಡುವವರು ಯಾರಿಗಾದರೂ ಒಂದು ಬೆಂಬಲ ಕೊಡುವವರು ಶೋಷಿತರಿಗೆ ಒಂದು ಮಾನಸಿಕ ಧೈರ್ಯ ಕೊಡುವವರು ಅವರ ಪರವಾಗಿ ಮಾರಲ್ ಸಪೋರ್ಟ್ ಕೊಡುವವರಿಗೆ ಹೀಗೆ ಆಗದಾದರೆ ಇನ್ನು ಯಾವ ರೀತಿ ಪರಿಸ್ಥಿತಿ ಬರ್ಬೋದು ಮುಂದೆ ಅಂತ ಹೇಳಿ ಕರೆಕ್ಟು ನೀವು ಹೇಳಿದ್ದಾನೆ ನನಗೆ ತುಂಬ ಮಂದಿ ಕೇಳಿದರು ಸರ್ ನಿಮ್ಮದು ಸ್ಪಷ್ಟ ಇದೆ ಪ್ರಶ್ನೆ ಈ ಪ್ರಶ್ನೆ ಎಲ್ರಿಗೂ ಮೂಡುವಂಥದ್ದು ನಮಗೊಂದು ಧ್ವನಿ ಇದೆ ಸರ್ ನಮಗೆ ಸಮಾಜದಲ್ಲೊಂದು ಪುಟ್ಟ ಸ್ಥಾನ ಇದೆ ಎಲ್ಲರೂ ನಮ್ಗಾದ ಅನ್ಯಾಯಗಳನ್ನ ಹೇಳಿ ನಾನು ತುಂಬಾ ಸಲ ಹೇಳ್ತೇನೆ ಇಂಥ ಅನ್ಯಾಯಗಳು ನಮಗೆ ಆಗಬೇಕು ಆಗ ಮಾತ್ರ ಸಮಾಜದಲ್ಲಿ ಒಂದು ಬದಲಾವಣೆ ಆಗುದು ಸಮಾಜದಲ್ಲಿ ಇಂಥ ಇಂಥದ್ದಿದೆ ಅಂತ ಹೌದು ಜನರಿಗೆ ಈಗ ನನಗಿದಾಗಿದೆ ಇದು ಬಹಳ ದೊಡ್ಡ ತಪ್ಪು ಮತ್ತೆ ಇದು ಆ್ಯಕ್ಚುಲಿ ಇದು ಎಲ್ಲ ಹೆಣ್ಮಕ್ಳಿಗೂ ಕೂಡ ಅವಮಾನವೇ ಇದು ಅಲ್ವಾ ಈಗ ನಾನು ಏನೋ ನನ್ನ ವಿಚಾರಗಳು ಬೇರೆ ನಾನು ಅದನ್ನು ಬಹಳ ಸ್ಟ್ರಾಂಗ್ ಆಗಿ ತಗೊಂಡೆ ಒಂದು ವೇಳೆ ಇದನ್ನು ಮಾನಸಿಕವಾಗಿ ತಗೊಂಡು ತುಂಬಾ ಖಿನ್ನತೆಗೆ ಹೋಗಿದ್ರೆ ಅಲ್ವಾ ಇಂಥ ಪ್ರಶ್ನೆಗಳು ಬರ್ತದೆ ಡಿ ಸಿಗಳ ವಿರುದ್ಧ ಇರುವಂತಹ ಆರೋಪಗಳು ಇದು ಮೊದಲಲ್ಲ ಇದಕ್ಕಿಂತ ಮುಂಚೆನೂ ಇದೆ ಕೊರೋನಾದ ವಿಷಯ ಬಂದಾಗಲೂ ಕೂಡ ಅವರ ವಿಚಾರದಲ್ಲಿ ಅನೇಕ ವಿಚಾರಗಳು ಆಗಿದೆ ಬಸ್ಸಿನಿಂದ ಹುಡುಗಿಯನ್ನು ಇಳಿಸಿದ ಹೆಣ್ಮಕ್ಕ ವಿದ್ಯಾರ್ಥಿಗಳನ್ನು ಇಳಿಸಿದ ವಿಷಯದಲ್ಲಿ ಇರಬಹುದು ಮುಂಬೈ ಅವರ ಹತ್ರ ಜಾಸ್ತಿ ಪಾತ್ರ ರೊಡಿಸಿ ಏನು ಉಲಾಯ್ ಅಂತ ಹೇಳಿದ್ದು ಇದೆ ಇಲ್ಲಿ ನಾನು ಹೇಳೋದು ಏನು ಗೊತ್ತಾ ಸರ್ ಉಡುಪಿಯಲ್ಲಿ ಹೈಯೆಸ್ಟ್ ಅಕ್ರಮ ಗಣಿಗಾರಿಕೆ ಇದೆ ಎಲ್ರಿಗೂ ಗೊತ್ತಿದೆ ಅದು ನಮ್ಮ ಸೂಡದಲ್ಲೇ ಇದೆ ಅಲ್ವಾ ಇಂಥ ವಿಷಯಗಳ ಬಗ್ಗೆ ಯಾರು ಮಾತಾಡಬೇಕು ಜಿಲ್ಲಾಧಿಕಾರಿಗಳೇ ಮಾತಾಡಬೇಕು ದಕ್ಷ ಅಧಿಕಾರಿ ಆಗ್ಬೇಕು ಅವರು ಉಡುಪಿಯಲ್ಲಿ ಅಕ್ಷರಸ್ಥರು ಹೈಯೆಸ್ಟ್ ಇದ್ದಾರೆ ನಮ್ಮಲ್ಲಿರುವ ಸಮಸ್ಯೆ ಬುದ್ಧಿವಂತರ ಜಿಲ್ಲೆ ಸರ್ ಎಲ್ರಿಗೂ ಎಲ್ಲೆಲ್ಲಿ ಏನೇನು ತಪ್ಪು ಮಾಡಿದೆ ಅಂತ ಕ್ಲೀನ್ ಆಗಿ ಗೊತ್ತಿದೆ ಅವ್ರಿಗೆ ಗೊತ್ತಿಲ್ವಾ ಅದರ ಬಗ್ಗೆ ಮಾತಾಡ್ಲಿ ಇವ್ರು ಅದರ ಬಗ್ಗೆ ವಿಚಾರಗಳನ್ನ ಪರಿಶೀಲಿಸ್ಲಿ ಇವರು ಇವರಿಗೆ ರಾಜಕೀಯ ಮಾಡಬೇಕು ಅಂತಿದ್ರೆ ಇವರ ಸೀಟಿಗೆ ರಾಜೀನಾಮೆ ಕೊಟ್ಟು ರಾಜಕೀಯ ಕಿಳಿಲಿ ಇಳಿಲಿ ಇವ್ರು ರಾಜಕಾರಣಿ ಆಗ್ಲಿ ಇವರು ಅಲ್ವಾ ಇವ್ರು ಆ ಹುದ್ದೆಲ್ಲಿದ್ದಾರೆ ಅಂದ್ಮೇಲೆ ಇಲ್ಲಿರುವ ಅಕ್ರಮ ಗಣಿಗಾರಿಕೆ ಬಗ್ಗೆ ಮಾತಾಡಲಿ ಇಲ್ಲಿರುವ ಅಕ್ರಮ ಮರಳುಗಾರಿಕೆ ಬಗ್ಗೆ ಮಾತಾಡಲಿ ಎಷ್ಟು ಸಮಸ್ಯೆ ಇದೆ ಉಡುಪಿಯಲ್ಲಿ ಅದರ ಬಗ್ಗೆ ಮಾತಾಡೋದು ಬೇಕು ಎಲ್ ಸಿ ಸಿ ಸರ್ ಲೋಕಲ್ ಕಂಪ್ಲೇಂಟ್ ಕಮಿಟಿ ಇದು ಅದರಲ್ಲಿ ನನ್ನ ಹೆಸರು ಅಥವಾ ಇಲ್ಲಿರುವ ವಿಚಾರಗಳ ಬಗ್ಗೆ ಅವರು ಮಾತಾಡ್ತಾರೆ ಅಂದ್ರೆ ವೆರಿ ಚೀಪ್ ಇದು ಇದರ ಬಗ್ಗೆ ಅವರು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಇದನ್ನ ಮತ್ತೆ ಅವರು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟರು ದಿಸಿ ಅವರು ಅದು ಒಂದು ವಿಷಯ ನಾನು ಇಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಒಂದು ವಿಜಯವಾಣಿಯಲ್ಲಿ ಅವಳು ಕುಂದರ್ ಅವರು ಇದಕ್ಕಿಂತ ಮುಂಚೆ ಸದಸ್ಯ ಆಗಿದ್ರು ಅಂತ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳ ಸ್ಪಷ್ಟೀಕರಣ ನಾನು ಇಲ್ಲಿವರೆಗೆ ಯಾವುದೇ ಸಮಿತಿ ಸದಸ್ಯ ಆಗಿಲ್ಲ ಒಂದು ಇನ್ನೊಂದು ಪೊಲೀಸ್ ವೆರಿಫಿಕೇಶನ್ ಆಗಿರಬೇಕು ಅಂತಿತ್ತು ಅದು ನಿಮ್ಮ ಜ್ಞಾನಕ್ಕಿರಬೇಕಿತ್ತು ನೀವು ಪೊಲೀಸ್ ವೆರಿಫಿಕೇಶನ್ ಮಾಡಿ ಈ ಆದೇಶಕ್ಕೆ ಸೈನ್ ಮಾಡಬೇಕಿತ್ತು ಎರಡು ನೇರ ನೇರ ನೇಮಕಾತಿ ಮಾಡಲಿಲ್ಲ ಅದಕ್ಕೋಸ್ಕರ ಆದೇಶ ರದ್ದುಪಡಿಸಿದೆ ಅಂತ ಹೇಳ್ತಾರೆ ನೇರ ನೇಮಕಾತಿ ಆಗ್ಬೇಕಾ ಅರ್ಜಿಗೆ ಆಹ್ವಾನ ಕೊಡಬೇಕಾ ಅನ್ನೋದು ಅವರಿಗೆ ಮೊದಲೇ ಗೊತ್ತಿರಬೇಕಲ್ಲ ಸರ್ ಇದಾದ್ಮೇಲೆ ಅಲ್ಲ ಸೊ ಇದಿಷ್ಟು ಸ್ಪಷ್ಟೀಕರಣ ನಾನು ಕೊಡಲಿಕ್ಕೆ ಇಚ್ಛೆ ಯಾವಾಗ ಚುನಾವಣೆ ಬರುತ್ತೆ ಸಹನ ಕುಂದರ್ ಪ್ರಚಾರ ಭಾಷಣಗೋಸ್ಕರ ನಿಮ್ಮನ್ನು ಆತ್ಮೀಯವಾಗಿ ಬರಮಾಡಿಕೊಳ್ತಾರೆ ನೀವು ಇರುವಂಥ ಕ್ಷೇತ್ರ ನಿಮ್ಮ ವ್ಯಾಪ್ತಿ ಬಿಟ್ಟುಕೊಂಡು ನೀವು ಬೆಲ್ತಂಗಡಿಯಲ್ಲಿ ಬಂಟ್ವಾಳದಲ್ಲಿ ಹೋಗಿ ಭಾಷಣ ಮಾಡ್ತೀರಿ ಹಿತ್ತಲ ಗಿಡ ಮದ್ದಲ್ಲ ಎಂಬುದೊಂದು ರೀತಿಯ ಭಾವನೆ ಎಲ್ಲರಲ್ಲಿ ಇದೆ ನಮ್ಮ ಪ್ರತಿಭೆ ನಮಗೆ ಕಾಣುವುದಿಲ್ಲ ಹೊರಗೆ ಕಾಣುತ್ತೆ ಇಲ್ಲಿ ಇದು ಒಂದು ಮುಳುವಾಯಿತ ಇದಕ್ಕೆ ಕಾರಣ ಆಯಿತಾ ಇಲ್ಲ ನನಗೆ ಹಾಗ ಅನಿಸೋದಿಲ್ಲ ಬಂಟ್ವಾಳ ಮತ್ತು ಬೆಳ್ತಂಗಡಿ ಹೋಗಿ ನಾನು ಪ್ರಚಾರ ಮಾಡೋದು ಅದು ಹೌದು ನನಗೆ ಪಕ್ಷದ ಮೇಲೆ ಮೇಲಿರುವಂತಹ ಒಂದು ಅಭಿಮಾನ ಅಭಿಮಾನ ಮತ್ತು ಈವನ್ ಶಾಸಕರದ್ದು ನಾನು ನೋಡಿರ್ತೇನೆ ಯಾರು ನಿಂತಿರ್ತಾರೆ ಅಂತ ಒಬ್ಯಸ್ಲಿ ಅಲ್ಲ ಹರಿಶ್ಪುಂಜರ್ ಆಗಿರ್ಬೋದು ಅಥವಾ ರಾಜೇಶಣ್ಣ ಆಗಿರ್ಬೋದು ಎಲ್ಲರೂ ಆತ್ಮೀಯರೇ ನಮಗೆ ಹಾಗೇನಿಲ್ಲ ಇದು ನನಗೆ ಮುಳುವಾಯ್ತು ಅಂತ ಅನಿಸೋದಿಲ್ಲ ಇಷ್ಟಪಡೋದಿಲ್ಲ ಹಾಗಾದ್ರೆ ಏಕಾಏಕಿ ನಿಮ್ಮನ್ನು ಕೈ ಬಿಡಲಿಕ್ಕೆ ಕಾರಣ ಏನು ನಿಮ್ಮ ಬಗ್ಗೆ ಪೊಲೀಸ್ ವೆರಿಫಿಕೇಶನ್ ಆಗಿ ಮತ್ತೆ ಅದನ್ನು ಮುಂದಿರಿಸಬಹುದು ಇದು ಯಾಕೆ ಪ್ರಶ್ನೆ ಕೇಳ್ತೇನೆ ಅಂತ ಹೇಳಿದ್ರೆ ಈಗ ಅವರು ಅರ್ಜಿ ಆಹ್ವಾನಿಸಿದಾರಲ್ಲ ಹೌದು ಯಾಕೆ ಆಹ್ವಾನಿಸಿದರು ಹಾಗಾದ್ರೆ ಅದೇ ನನಗೆ ಯಕ್ಷ ಪ್ರಶ್ನೆ ನಾನು ಅದೇ ಕೇಳ್ತಾ ಇದೇನೆ ಒಂದು ವೇಳೆ ಮಟ್ಟದ ಸ್ಥಳೀಯ ದೂರ ಸಮಿತಿ ಅರ್ಜನೆಗೆ ಅರ್ಜಿ ಆಹ್ವಾನ ಇಲ್ಲಿ ಉಂಟು ಹೌದು ಹೌದು ಅರ್ಜಿ ಆಹ್ವಾನ ಮಾಡಿದ್ದಾರೆ ಅಲ್ಲ ಇರಲಿ ಅದು ನಾನು ಒಂದು ವೇಳೆ ನನಗೆ ಮತ್ತೆ ಆ ಹುದ್ದೆ ಕೊಟ್ಟರು ನಾನು ಬೇಡ ಅಂತ ಹೇಳಿದವಳೆ ಮತ್ತೆ ಯಾವುದೇ ರೀತಿಯ ನಾನು ಒಂದು ಹೇಳಬಲ್ಲೆ ಒಂದು ವೇಳೆ ರೆಕಮೆಂಡೇಶನ್ ಮಾಡಿ ಆ ಹುದ್ದೆ ತಗೊಳ್ಬೇಕು ಇದ್ದಿದ್ರೆ ಸಹ ನನಗೆ ಆ ತಕ್ಕತ್ತಿದೆ ತಗೊಳ್ಬಹುದು ನನಗೆ ಅಷ್ಟು ಇನ್ಫ್ಲುಯೆನ್ಸ್ ನಾನು ಮಾಡಬಲ್ಲೆ ಆದರೆ ಬೇಡ ಇನ್ಫ್ಲುಯೆನ್ಸ್ ಮಾಡಿ ನನಗೆ ಯಾವುದೇ ಹುದ್ದೆಗಳು ಬೇಡ ನಾನು ಇಲ್ಲಿವರೆಗೆ ತಗೊಂಡು ಇಲ್ಲ ಆ ಕ್ರಮ ನಮ್ಮ 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 ಸಂಸ್ಕೃತಿ ಅಲ್ಲ ಅದು ನನಗದು ಬೇಡ

ನಾನಾಗಿ ಹೋಗಿ ಸರ್ ಪ್ಲೀಸ್ ಒಂದು ಇನ್ಫ್ಲೂಯೆಸ್ ಮಾಡಿಸಿ ಇದೆಲ್ಲ ಇಲ್ಲ ಸರ್ ಇದೆಲ್ಲ ಮಾಡೋದಿಲ್ಲ ಅವ್ರು ಆಹ್ವಾನ ಮಾಡಿದ್ದಾರೆ ತೊಂದರೆ ಇಲ್ಲ ಬಟ್ ನನಗೆ ಅವ್ರನ್ನ ಪ್ರತಿ ಕೊಡ್ಲೇಬೇಕು ನನ್ಗೆ ಕೊಡ್ಲೇ ಇಲ್ಲ ಅವರು ನನ್ನ ಹೆಸರಿಗೆ ತೆಗೆದಾರಲ್ಲ ಅದೀಗ ನನಗೊಂದು ಆದೇಶ ಪ್ರತಿ ಬೇಕಲ್ಲ ಇಲ್ಲಿವರೆಗೆ ನನ್ಗೆ ಸಿಗ್ಲಿಲ್ಲ ನಾನೀಗ ಆರ್ಟಿಐಗೆ ಹಾಕಿದ್ದೇನೆ ಈಗ ಇದರಲ್ಲಿ ಈ ನೋಟಿಸ್ ನಲ್ಲಿ ಉಲ್ಲೇಖ ಒಂದು ಉಲ್ಲೇಖ ಎರಡು ಉಲ್ಲೇಖ ಮೂರಿದೆ ಈ ಮೂರು ಉಲ್ಲೇಖಗಳನ್ನ ಮಾಹಿತಿ ಹಕ್ಕಿಗೆ ಹಾಕಿದ್ದೇನೆ ಅದು ನನಗೆ ಮೂರು ಬೇಕು ಅದರಲ್ಲಿ ಪೊಲೀಸ್ ವೆರಿಫಿಕೇಶನ್ ಅನ್ನೋ ಪದ ಇದೆಯಾ ಅಂತ ನನಗೆ ಬೇಕಿತ್ತು ನಾನು ಆಮ್ ವೇಟಿಂಗ್ ಫಾರ್ ದಟ್ ನಾನು ಕಾಯ್ತಾ ಇದ್ದೇನೆ ಅದಕ್ಕೆ ಮತ್ತೆ ನಾನು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಕೂಡ ದೂರು ಕೊಟ್ಟಿದ್ದೇನೆ ರಾಜ್ಯ ಮಹಿಳಾ ಆಯೋಗ ಪ್ರಮೀಳಾ ನಾಯ್ಡು ಅವರಿಗೂ ದೂರ ಕೊಟ್ಟಿದ್ದೇನೆ ಶ್ಯಾಮಲ ಕುಂದರ್ ಅವರಿಗೆ ಕೂಡ ನಾನು ದೂರ ಕೊಟ್ಟಿದ್ದೇನೆ ಸೊ ಅದು ಇನ್ವೆಸ್ಟಿಗೇಷನ್ ಹಲೋ ಹಲೋ ಟಿವಿ ಅನ್ನು ಮ್ಯೂಟ್ ಮಾಡಿ ಸರ್ ಮಾಡಿದ್ದೇನೆ ಹೇಳಿ ಯಾರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನಮಸ್ಕಾರ ಸುಜಯ್ ಹೇಳಿ ನಮಸ್ತೆ ಹೇಗಿದ್ದೀರಿ ನಮ್ಮ ಜೊತೆಗೆ ನಿಮ್ಮೂರಿನವರೇ ಸಹನಾ ಅವ್ರು ಇದ್ದಾರೆ ಹೌದೌದು ನೋಡ್ತಿದೀನಿ ಅವರ ಈ ವೈರಲ್ ಆದಂತ ಎಫ್ ಬಿ ಲೈವ್ ನೀವು ನೋಡಿದಿರ್ಬೋದು ಹೌದು ನೋಡಿದೆ ನೋಡಿದೆ ಏನ್ ಅನಿಸ್ತದೆ ನಿಮ್ಗೆ ಸುಜಯ್ ಒಂದು ಬೆಳೆಯುತ್ತಿರುವಂತಹ ಪ್ರತಿಭೆ ಹೌದೌದು ಅವರಿಗೆ ಅನ್ಯಾಯ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ನಿಮ್ಗೇನ್ ಅನಿಸ್ತದೆ ನನ್ಗೂ ಹಾಗೆ ಅನಿಸ್ತಿದೆ ಅನ್ಯಾಯ ಆಗಿರ್ಬೋದು ಅಂತ ಹಾ

ಯಾರು ಅಪ್ರೋಚ್ ಮಾಡಿದ್ದಾರೆ ಅಂತ ನಿಮಗೆ ಪರಿಚಯ ನೀವು ಅವರ ಫಸ್ಟ್ ಗೆ ಕಾಲ್ ಮಾಡಿ ಈ ವಿಷಯದಲ್ಲಿ ಮಾತಾಡಿದ್ದೀರಾ ಯಾಕೆ ಈ ತರ ನೀವು ಮಾಡಿದ್ರಿ ಯಾಕೆ ಅದು ನನ್ನ ಒಮ್ಮೆ ನೀವು ಅದನ್ನ ನಮ್ಗೆ ಅದಕ್ಕೆ ಜಾಯಿನ್ ಮಾಡಿ ಮತ್ತೆ ರಾತ್ರಿ ರಾತ್ರಿ ನೀವು ಯಾಕೆ ತೆಗೆಸಿದ್ರಿ ಅಂತ ನೀವು ಅವರ ಹತ್ರ ಕೇಳಿದಿರಾ ನೀವು ಟಿ ಅಪ್ರೋಚ್ ಆಗುವ ಮೊದಲು ನಿಮ್ಗೆ ಕಾಲ್ ಮಾಡಿದವರ ಅವರ ಹತ್ರ ಫಸ್ಟ್ ಕೇಳಿದಿರಾ ನೀವು ಗುಡ್ ಕ್ವಶನ್ ಹೌದು ಸುಜಯ್ ಏನ್ ಗೊತ್ತಾ ನಾನು ಒಂದ್ ನಿಮ್ಗೆ ಹೇಳ್ತೇನೆ ನನ್ಗೆ ಪರ್ಸನಲಿ ಆ ವ್ಯಕ್ತಿ ಗೊತ್ತಿಲ್ಲ ನೀವು ಖಾಲಿ ಡಿ ಸಿ ಅವರಿಗೆ ಗುರಿ ಮಾಡಿ ಮಾತಾಡ್ತಾ ಇದ್ದೀರಾ ನೀವು ಎಲ್ಲಿ ಯಾರು ನಿಮ್ಗೆ ಕಾಲ್ ಮಾಡಿದ್ದಾರೆ ಇಲ್ಲಿ ಯಾರು ಈ ಗ್ರೂಪ್ ಗೆ ಜಾಯಿನ್ ಆಗ್ಬೇಕು ಆಗ್ತೀರಾ ಅಂತ ಕೇಳಿದವರ ಹೆಸರನ್ನು ಎಲ್ಲಿ ಮೆನ್ಶನ್ ಮಾಡ್ಲಿಲ್ಲ ಹೌದು ಡಿ ಸಿ ಅವರಿಗೆ ಗುರಿ ಮಾಡಿ ಈ ಇಶ್ಯೂ ಅನ್ನು ದೊಡ್ಡ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀರಾ ಅಥವಾ ನೀವು ಅವರತ್ರ ಹತ್ರ ಕೇಳಿದೀರಾ ಅಂತ ಈ ವಿಷಯದಲ್ಲಿ ಒಂದು ಸ್ವಲ್ಪ ನನಗೆ ಗೊತ್ತಾಯ್ತು 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 ಸುಜಯ್ ನಿಮ್ ವಿಷಯ ಗೊತ್ತು ನನಗೆ ನಿಮ್ಮ ನೀವು ಕೇಳಿದ ಪ್ರಶ್ನೆ ನನಗೆ ಅರ್ಥ ಆಯ್ತು ನನಗೆ ಮತ್ತು ಡಿಸಿ ಅವರಿಗೆ ಯಾವುದೇ ರೀತಿಯ ವೈಯಕ್ತಿಕ ದ್ವೇಷ ಇಲ್ಲ ಒಂದು ಸ್ಪಷ್ಟ ಇನ್ನೊಂದು ನನಗೆ ಕಾಲ್ ಮಾಡಿ ಹೇಳಿದವರು ನನಗೆ ಪರ್ಸನಲ್ ಆಗಿ ಗೊತ್ತಿಲ್ಲ ಆಯ್ತಾ ಅವರು ಜ ಈ ಆಯೋಗ ಇದೆಯಲ್ಲ ಮಹಿಳಾ ಆಯೋಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಆಯೋಗದ ಇಲಾಖೆಯಲ್ಲಿ ಕೆಲಸ ಮಾಡುವ ಒಬ್ಬರು ಹೆಂಗಸು ಅವರು ಜಿಲ್ಲಾಧಿಕಾರಿಗಳು ಹೇಳಿದ ಹಾಗೆ ಮಾಡುವವರು ಅವರು ನನಗೆ ಕಾಲ್ ಮಾಡಿ ಹೇಳಿದಾಗ ನಾನು ಅವರತ್ರ ಕೂಡ ಕೇಳಿದ್ದೇನೆ ಮೇಡಮ್ ಏನು ಒಂಬತ್ತು ಮುಖಾಲ ಕಾಲ್ ಮಾಡ್ತಾ ಇದ್ದೀರಾ ಇಟ್ ಈಸ್ ಅಫಿಷಿಯಲ್ ಟೈಮ್ ಈ ಥರ ಆದೇಶ ನೀವು ಈಗ ಹೊರಡಿಸ್ಬೋದಾ ಅಂತ ಆ ವ್ಯಕ್ತಿ ಹತ್ರ ಕೂಡ ನಾನು ಕೇಳಿದ್ದೇನೆ ಅವರು ನಮಗೆ ಇದು ಗೊತ್ತಿಲ್ಲ ಮೇಡಮ್ ಮೇಲಾಧಿಕಾರಿಗಳು ಏನು ಹೇಳ್ತಾರೋ ಹಾಗೇ ಮಾಡ್ಬೇಕು ನಾವು ಅವ್ರು ಈಗಲೇ ನಿಮ್ಗೆ ವಿಷಯ ತಿಳಿಸಬೇಕು ಅಂತ ಹೇಳಿದ್ದಾರೆ ನಾನು ಈಗಲೇ ತಿಳಿಸ್ತಾ ಇದ್ದೇನೆ ಇಷ್ಟು ಹೇಳಿದ್ಮೇಲೆ ನಾನು ಅವ್ರನ್ನ ಮತ್ತೆ ಕೇಳುವ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡೆ ಗೊತ್ತಾ ಈಗ ನೀವು ನೋಡಿ ಈಗ ನೀವೇನು ಚಿಕ್ಕ ಪ್ರತಿಭೆ ಏನೋ ಅಲ್ಲ ನೀವು ಒಂದು ನಮ್ಮ ಜಿಲ್ಲೆ ಮಟ್ಟದಲ್ಲಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಎಲ್ರಿಗೂ ಗೊತ್ತಾ ಇದೆ ನೀವು ಏನ್ ಮಾಡ್ತಾ ಇದ್ದೀರಾ ನಿಮ್ಮ ಪ್ರೊಫೆಷನ್ ಏನು ನೀವು ನಮ್ದು ದಳಮಾನ ಪಂಚಾಯತ್ ನ ಉಪಾಧ್ಯಕ್ಷರಾಗಿದ್ದೀರಾ ಎಲ್ರಿಗೂ ಗೊತ್ತಿದೆ ಹಾಗೆ ಈಗ ನಿಮ್ಮ ನೀವು ಒಂದು ಬೆಳೆದು ಬಂದ ಪಕ್ಷದಲ್ಲಿ ನಿಮ್ಗೆ ಈ ವಿಷಯದಲ್ಲಿ ಯಾರು ಸಪೋರ್ಟ್ ಮಾಡ್ತಾ ಇಲ್ವಾ ಅವರು ಸಪೋರ್ಟ್ ಮಾಡ್ತಾ ಇದ್ದಾರಾ ನಿಮ್ಮ ಮುಂದಿನ ನಡೆ ಏನು ಯಾಕಂತ ಹೇಳಿದ್ರೆ ಈಗ ಯಾವುದೇ ನೀವು ಹೇಳಿದ್ರೆ ಯಾವ ವಿಜಯವಾಣಿ ಯಾವ್ದ್ರಲ್ಲಿ ನ್ಯೂಸ್ ಬಂದಿದಂತೆ ಆದ್ರೆ ನಾನು ಈ ವಿಷಯನ್ನು ಹಿಂಬಾಲಿಸಿ ನೋಡ್ತಾ ಇದ್ದೇನೆ ಆದ್ರೆ ಯಾವ್ದು ಪೇಪರ್ ಅಲ್ಲಿ ಈ ವಿಷಯದಲ್ಲಿ ನಿಮ್ಗೆ ಆನ್ಸರ್ ಸಿ ಅವರಾಗಿರ್ಬೋದು ಯಾವುದೇ ಪಕ್ಷದವರಾಗಿರ್ಬೋದು ಯಾವುದೇ ನಮ್ಮ ಟಿವಿ ವಾಹಿನಿಯವರು ಯಾವ ವಿಷಯದಲ್ಲಿ ಈ ವಿಷಯದಲ್ಲಿ ಒಂದು ಯಾವ್ದು ನ್ಯೂಸ್ ಅನ್ನು ಪ್ರಿಂಟ್ ಮಾಡಿಲ್ಲ ಸೊ ಅದಕ್ಕಾಗಿ ನಾನು ನಿಮ್ಗೆ ಒಂದು ಎಂತ ಅಂತ ಹೇಳಿದ್ರೆ ಈಗ ನಿಮ್ ಜೊತೆ ಇದ್ದವರು ನಿಮ್ಮ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದವರು ಈ ವಿಷಯದಲ್ಲಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಇಲ್ವಾ ನಿಮ್ಮ ಮುಂದಿನ ನಡೆ ಏನು ಅಂತ ನಾನು ನಿಮ್ಮ ಹೇಳ್ತಾ ಇದ್ದೇನೆ ಓಕೆ ಸುಜಯ್ ನಾನೊಂದು ಪಕ್ಷದಲ್ಲಿ ಗುರುತಿಸಿಕೊಂಡವಳು ನಾನು ಒಪ್ಕೊಂಡೆ ಆ ಪಕ್ಷದವರು ನನಗೆ ಅನೇಕರು ಕಾಲ್ ಮಾಡಿದ್ದಾರೆ ಅದು ಸತ್ಯ ಈ ಬಗ್ಗೆ ವಿಚಾರಿಸಿದರೆ ಕೂಡ ನಾನು ಅವರಿಗೆ ಹೇಳಿದ್ದೇನೆ ನೀವೊಂದು ನೀವು ಒಂದು ಜವಾಬ್ದಾರಿಯುತ ಇದರಲ್ಲಿ ಇದ್ದೀರಾ ಸೊ ನಿಮ್ಮಿಂದ ಸಾಧ್ಯ ಇದೆ ಡಿ ಸಿ ಅವರ ಹತ್ರ ಕೇಳ್ಬೋದು ಇದರ ಬಗ್ಗೆ ವಿಚಾರಿಸಬಹುದು ಅಂತ ಈ ಬಗ್ಗೆ ನಾನು ಅವರ ಕೂಡ ಮಾತಾಡಿದ್ದೇನೆ ಕೂಡ ಮತ್ತು ನನ್ನ ಮುಂದಿನ ನಡೆ ನಾನು ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟ ಕಾರಣ ನನಗೆ ಕಾಯ್ತಾ ಇದ್ದೇನೆ ಆರ್ ಟಿ ಐ ಆ್ಯಕ್ಟಲ್ಲಿ ಹಾಕಿದ್ದೇನೆ ನನ್ನನ್ನು ತೆಗಿಲಿಕ್ಕೆ ಒಂದೇ ಒಂದು ವರ್ಡ್ ಅವರು ಹೇಳಿದ್ದು ಪೊಲೀಸ್ ವೆರಿಫಿಕೇಷನ್ ಈ ವರ್ಡ್ ಅದರಲ್ಲಿ ಇದೆಯಾ ಅಂತ ನೋಡಲಿಕ್ಕೆ ಸರಿ ಕರೆ ಮಾಡೋದಕ್ಕೆ ಸುಜಯ್ ಧನ್ಯವಾದ ಈಗ ಸುಜಯ್ ಅವರ ಪ್ರಶ್ನೆಗೆ ನೀವು ಉತ್ತರವನ್ನು ಸರಿಯಾಗಿ ಕೊಡಲಿಲ್ಲ ಅಂತ ಅನ್ನಿಸ್ತದೆ ಅವರು ಕೇಳಿದ್ದು ನಿಮ್ಮ ಪಕ್ಷದ ನಾಯಕರು ಯಾರಾದರೂ ನಿಮಗೆ ಬೆಂಬಲಕ್ಕೆ ನಿಂತಿದ್ದಾರಾ ಅಂತೇಳಿ ಇನ್ನೊಂದು ಕರೆ ನಂತರ ಆ ಪ್ರಶ್ನೆಗೆ ಬರ್ತೇನೆ ಹಲೋ ಹಲೋ ನಮಸ್ತೆ ನಮಸ್ತೆ ಹೇಳಿ ನಾನು ರೇಷ್ಮಾ ಶತಿ ಗುರೂರು ಅಂತ ಸಾಹಿತಿ ಹೇಳಿ ಆ ನಮಸ್ತೆ ಸಹನಾ ಕುಂದರ್ ಮೇಡಂ ಅವರಿಗೆ ನಮಸ್ತೆ ನಮಸ್ತೆ ಮೇಡಮ್ ನಿಮ್ಮ ತಾಳ್ಮೆಗೆ ಮೊದಲಾಗಿ ನಾನೊಂದು ನಿಮ್ಮ ಸಹನೆಗೆ ಮೊದಲಾಗಿ ನಾನೊಂದು ನಮಸ್ಕಾರ ಹೇಳ್ತೇನೆ ಮೇಡಮ್ ಥ್ಯಾಂಕ್ ಯು ಬಹುಶಃ ಇದು ಯಾವ ರೀತಿ ಉಡುಪಿ ಜಿಲ್ಲೆಯಲ್ಲಿ ಒಂದು ಅದರದೇ ಆದಂತಹ ಒಂದು ಘನತೆ ಇದು ಉಡುಪಿ ಜಿಲ್ಲೆಗೆ ಇದು ಯಾಕೆ ಇವತ್ತು ಇಂಥ ಒಂದು ವ್ಯವಸ್ಥೆ ಈ ರೀತಿಯ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಅನ್ನೋದು ನಮ್ಮಲ್ಲೂ ಒಂದು ಪ್ರಶ್ನೆ ಇದೆ ಇದು ನಾನು ನೋಡ್ತಾ ಇದ್ದೀನಿ ಕಾರ್ಯಕ್ರಮನ ನೋಡ್ತಾ ಇದ್ದೀನಿ ಆಗ್ಲಿಂದನು ಮೊನ್ನೆಯಿಂದನು ಸಹನಾ ಕುಂದರ್ ಅವರ ಬಗೆಗಿನ ಒಂದು ಈ ವಿಚಾರಗಳನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ ಯಾಕೆ ಹೀಗೆ ಯಾಕೆ ಒಂದು ಉಡುಪಿ ಜಿಲ್ಲೆ ಕೂಡ ಇವತ್ತು ಬೇರೆ ಜಿಲ್ಲೆಗಳ ರೀತಿಯಾಗಿ ಮುಂದುವರಿಲಿಕ್ಕೆ ಏನಾದ್ರೂ ಹೆಜ್ಜೆ ಇಡ್ತಾ ಇದೆಯಾ ಹೇಗೆ ಇದು ಅಂತ ಸಹನಾ ಕುಂದರ್ ಅಂತ ಹೆಣ್ಣು ಮಗಳಿಗೆ ಈ ರೀತಿಯ ಸಮಸ್ಯೆ ಎದುರಾಯ್ತು ಅಂದ್ರೆ ನಮ್ಮಂತ ಜನಸಾಮಾನ್ಯರ ಅಥವಾ ಒಂದು ಹೆಣ್ಣು ಮಕ್ಕಳ ಮುಂದೆ ಯಾವ್ದೋ ಒಂದು ಇದಕ್ಕೂ ಹೆಜ್ಜೆ ಇಡ್ಲಿಕ್ಕೆ ಹೆದರ್ತಾರೆ ಅನ್ನೋಂಥದ್ದು ನನ್ನದೊಂದು ಬಹುಶಃ ನಾವು ಇನ್ನು ಯಾವ್ದ ಒಂದು ಬೆಳವಣಿಗೆ ನಮಗೆ ಒಂದು ಯಾವ್ದಾದ್ರು ಒಂದು ಹುದ್ದೆ ತಗೊಳ್ಳಿ ಅಥವಾ ಇದೊಂದು ತಗೊಳ್ಳಿ ಅಂತ ಸಮಾಜದಲ್ಲಿ ಯಾರಿಗಾದ್ರೂ ಹೇಳಿದ್ರು ಅವ್ರು ಅದನ್ನ ಖಂಡಿತವಾಗಿ ತಗೊಳ್ಳಿಕ್ಕೆ ಹೆದರ್ತಾರೆ ಯಾಕಂದ್ರೆ ಸಹನಾ ಕುಂದರ್ ಅಂತ ಒಬ್ಬ ಲಾಯರ್ ಕಾನೂನಿನ ಮೂಲಕ ಮುಂದುವರಿತಕ್ಕಂತ ಸಮಾಜದ ಬೆಳವಣಿಗೆಗೆ ಪ್ರಯತ್ನ ಪಡ್ತಕ್ಕಂತ ಒಬ್ಬ ಹೆಣ್ಣು ಮಗಳಿಗೆ ಇವತ್ತು ಈ ರೀತಿಯ ಸಮಸ್ಯೆ ಎದುರಾಗಿದೆ ಅಂದ್ರೆ ಮಾಮೂಲಿ ಜನ ಸಾಮಾನ್ಯರು ಅಥವಾ ಬೇರೆ ಹೆಣ್ಣು ಮಕ್ಕಳು ಒಂದು ಇದನ್ನ ಮೇಡಂ ಸಾಧ್ಯ ಇದೆಯಾ ಮೇಡಮ್ ಹಾ ಸರ್ ಹೇಳಿ ಸರ್ ಇಂಥ ಒಂದು ಅನ್ಯಾಯ ಆಗಿದೆ ಅಂತ ಹೇಳಿ ಅನಿಸ್ತದೆ ಅಂತ ಆದ್ರೆ ಅನ್ಯಾಯ ಇದು ಖಂಡಿತ ಇದು ಏನು ಹಾಗಾದ್ರೆ ಹಾಗಾದ್ರೆ ಸಮಾಜದವರು ಅಥವಾ ಸಾಹಿತಿಗಳು ಇಂಥವರ ಬೆಂಬಲಕ್ಕೆ ಯಾಕೆ ನಿಲ್ಲುವುದಿಲ್ಲ ಬೇರೆ ಇದಕ್ಕೆ ನಾವು ಹೋರಾಟಕ್ಕೆ ಇಳಿತೇವೆ ಅಂತ ಹೇಳಿ ಧಮಕಿ ಆಗುತ್ತಾರೆ ಇದರ ಬಗ್ಗೆ ಯಾಕೆ ಚಕರ ಎತ್ತುತ್ತಿಲ್ಲ ಇದು ನಾನು ಇದು ನನ್ನದು ಪ್ರಶ್ನೆ ಕೂಡ ಸರ್ ಇದು ನನ್ನದು ಪ್ರಶ್ನೆ ಯಾಕೆ ಉಡುಪಿ ಜಿಲ್ಲೆಯ ಎಲ್ಲರೂ ಹಾಗಾದ್ರೆ ಇವತ್ತು ಮೌನವಾಗಿದ್ದಾರಾ ಸಹನಾ ಕುಂದರ್ ದುಂಬಲಕ್ಕೆ ಯಾರು ಬರ್ತಾ ಇಲ್ವಾ ಯಾಕೆ ಸಹನಾ ಕುಂದರ್ ಅಂತ ಹೆಣ್ಣು ಮಗಳಿಗೆ ಯಾಕೆ ಇಂತ ತೊಂದರೆ ಎದುರಾಗಿದೆ ಹಾಗಾದ್ರೆ ಜನಸಾಮಾನ್ಯರು ಹೇಗೆ ಬದುಕ್ಬೇಕು ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಉಡುಪಿ ಜಿಲ್ಲೆಗೆ ಅದರದೇ ಆದಂತ ಒಂದು ಗೌರವ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಇತ್ತು ಕೂಡ ಇದು ಈಗ ಯಾಕೋ ನನಗೆ ಇತ್ತೀಚಿನ ದಿನಮಾನಗಳಲ್ಲಿ ನನಗೂ ಸ್ವಲ್ಪ ಸಂಶಯ ಆಗ್ತಾ ಇದೆ ಯಾಕೆ ಇನ್ನು ಮುಂದಕ್ಕೆ ಹೇಗಪ್ಪ ಉಡುಪಿ ಜಿಲ್ಲೆ ಕೂಡ ಬೇರೆ ಬೇರೆ ಜಿಲ್ಲೆಗಳ ರೀತಿ ಏನಾದ್ರೂ ಒಂದು ಕೆಟ್ಟ ವಿಸ್ಮೆ ತಗಲಿಕ್ಕೆ ಮುಂದುವರಿತದ ಎನ್ನುವ ಹಾಗೆ ಒಂದು ಪ್ರಶ್ನೆ ಇದು ಯಾಕೆ ಎಲ್ಲಾರು ಒಂದು ನಾವ್ ಇದೀವಿ ಸರ್ ಖಂಡಿತವಾಗಿ ನಾವು ಖಂಡಿತ ಕೈ ಜೋಡಿಸ್ತೀವಿ ರಣಾಕುಂದರ್ ಅವರಿಗೆ ಏನಾದ್ರು ನಮ್ ಕಡೆಯಿಂದ ಹೆಲ್ಪ್ ಬೇಕಾದ್ರೂ ನಾನಂತೂ ಇದ್ದೇ ಇದ್ದೀನಿ ಸರಿ ಸರಿ ಕರೆಬಡದಕ್ಕೆ ಧನ್ಯವಾದಗಳು ಖಂಡಿತ ಸರ್ ಖಂಡಿತ ಸೋನಾ ಕುಂದರ್ ಮೇಡಮ್ ನಿಮ್ಮ ನಿಮ್ಮ ಮುಂದಿನ ಜೀವನಕ್ಕೆ ಶುಭವಾಗ್ಲಿ ಅಂತ ಹಾರೈಸ್ತೇನೆ ಮುಂದೆ ನೀವು ಎತ್ತರ ಎತ್ತರವಾದಂತ ಸಾಧನೆಗಳನ್ನ ಮಾಡುವಂತಹ ಸಾಧಕರಾಗಿ ನಿಮ್ಮಿಂದ ಅನೇಕರು ಮಾರ್ಗದರ್ಶನ ಪಡೀಲಿ ಅಂತ ನಿಮ್ಗೆ ಒಂದು ಶುಭ ಹಾರೈಸ್ ಹಾರೈಕೆಯನ್ನು ಕೂಡ ಹಾರೈಸ್ತೇನೆ ಮಾಡೋದಕ್ಕೆ ಧನ್ಯವಾದಗಳು ಸರಿ ನಾನು ಅದೇ ಪ್ರಶ್ನೆಗೆ ಬರ್ತೇನೆ ನಿಮ್ಮ ಪಕ್ಷದ ಮುಖಂಡರು ಇದರ ಬಗ್ಗೆ ಏನಾದರೂ ನಿಮಗೆ ನೈತಿಕವಾಗಿ ಬೆಂಬಲವನ್ನು ಕೊಟ್ಟರ ಹೌದೌದು ಖಂಡಿತ ಸರ್ ಅದನ್ನು ನಾನು ತಳ್ಳಿ ಹಾಕುದಿಲ್ಲ ಮಾಡಿದ್ದಾರೆ ಫೋನ್ ಮಾಡಿದ್ದಾರೆ ಮಾತಾಡಿದ್ದಾರೆ ನೈತಿಕ ಬೆಂಬಲ ಹಂಡ್ರೆಡ್ ಪರ್ಸೆಂಟ್ ಇದೆ ನಾನು ಇಲ್ಲ ಅಂತ ಹೇಳುದಿಲ್ಲ ನನ್ನ ಪಕ್ಷದವ್ರದ್ದು ಇದೆ ಹಿಂದೂ ಸಂಘಟನೆಯವರದೂ ಇದೆ ಎಲ್ಲರೂ ನನಗೆ ಬೆಂಬಲವಾಗಿ ನಿಂತಿದ್ದಾರೆ ಅದನ್ನು ನಾನು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ ಇಷ್ಟು ವೈರಲ್ ಆಗಿ ಇಷ್ಟೆಲ್ಲ ಆಗಬೇಕಾದ್ರೆ ಇದರ ಹಿಂದೆ ಶಕ್ತಿ ಇದೆ ನನ್ನೊಬ್ಬಳೇ ವರ್ಕ್ ಮಾಡ್ತಾ ಇಲ್ಲ ಇದರ ಹಿಂದೆ ನನಗೂ ಹಿರಿಯರು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಒಂದು ಒಳ್ಳೆ ದಾರಿ ತೋರಿಸೋರು ನನ್ನ ಹಿಂದೆ ಇದ್ದಾರೆ ಅದು ಸತ್ಯ ನಾನು ನನ್ನ ಒಬ್ಬಂಟಿಯಲ್ಲ ನನ್ನ ಬೆಂಬ ನನ್ನ ಬೆಂಬಲಕ್ಕೆ ಜನರು ಇದ್ದಾರೆ ನನಗೂ ಸ್ಪಷ್ಟ ಸರಿ ನೀವು ಮಾತನಾಡುವ ರೀತಿಯೆಲ್ಲ ನೋಡುವಾಗ ಈಗ ಕರೆಗಳು ಬಂದಿರುವ ಆಧಾರದಲ್ಲಿ ನಾನು ಕೇಳುವುದಾದರೆ ಡಿ ಸಿ ಅವರು ತಮಗೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ನೀವು ನೇರವಾಗಿ ಹೇಳ್ತೀರಿ ನೀವು ಈಗಾಗಲೇ ಆರ್ ಟಿ ಐ ಇದಕ್ಕೆ ನೀವು ಅಪ್ಲೈ ಮಾಡಿದ್ದೀರಿ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಒಂದು ವೇಳೆ ನಿಮ್ಮ ಪರವಾಗಿ ಏನಾದರೂ ವಿಚಾರಗಳು ಬಂದರೆ ನಮ್ಮ ಜಿಲ್ಲಾಧಿಕಾರಿ ಮೇಲೆ ಮೊಕದ್ದಮೆ ಹೂಡ್ತೀರಾ ಅಲ್ಲ ಈ ಪ್ರಶ್ನೆಯನ್ನು ಮೊನ್ನೆ ಕೂಡ ಕೇಳಿದರು ನಾನು ಸದ್ಯಕ್ಕೆ ತೀರಾ ಹಾಕ್ಲೇಬೇಕು ಅಂತಿಲ್ಲ ಯಾಕಂದರೆ ಐ ಪಿ ಸಿ ಸೆಕ್ಷನ್ ಫೋರ್ ನೈಂಟಿ ನೈನಲ್ಲಿ ಅದು ಬರ್ತದೆ ಡೆಫಾಮೇಷನ್ ಕೇಸಸ್ ಅದಕ್ಕೂ ಕೆಲವು ಕ್ರೈಟೀರಿಯಾಗಳೆಲ್ಲ ಇದೆ ಅದನ್ನು ನಾನು ಗಮನಿಸಬೇಕು ಮೊದಲು ನನಗೆ ನಾನು ಹಾಕಿದ ಆರ್ ಟಿ ಐಯಲ್ಲಿದ್ದಂಥ ಉಲ್ಲೇಖಗಳು ಮೂರು ನನ್ನ ಕೈ ಸೇರಬೇಕು ಅದರಲ್ಲಿ ಈ ಪೊಲೀಸ್ ವೆರಿಫಿಕೇಷನ್ ವರ್ಡ್ ಮತ್ತು ನೇರ ನೇಮಕಾತಿ ಅನ್ನುವ ಶಬ್ದಗಳು ಇಲ್ಲದೇ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಮಾನನಷ್ಟು ಮೊಕದ್ದಮೆ ಹಂಡ್ರೆಡ್ ಪರ್ಸೆಂಟ್ ನಾನು ಹುಡ್ತೇನೆ ಆಯಿತಾ ಇನ್ನೊಂದು ನಾನು ಮಹಿಳಾ ಆಯೋಗದ ಎರಡೂ ಮಹಿಳಾ ಆಯೋಗದ ಇನ್ವೆಸ್ಟಿಗೇಷನ್ ರಾಜ್ಯ ರಾಷ್ಟ್ರ ಎರಡು ಕಾಯ್ತಾ ಇದ್ದಾನೆ ಊರ್ಲಿಕ್ಕೆ ಬರ್ಲಿಕ್ಕಿದ್ದಾರೆ ಪ್ರಮೀಳಾ ನಾಯ್ಡು ಅವರು ರೆಸ್ಪೋಸ್ ಮಾಡ್ತಾ ಇದ್ದಾರೆ ಅವರ ಇದಕ್ಕೆ ಕೂಡ ನಾನು ಕಾಯ್ತಾ ಇದ್ದೇನೆ ಅದೆರಡು ಆಗಿ ಮತ್ತೆ ಈ ಮಾಹಿತಿ ಹಕ್ಕಿನಲ್ಲಿ ನನಗೆ ಪೊಲೀಸ್ ವೆರಿಫಿಕೇಶನ್ ಮತ್ತೆ ನೇರ ನೇಮಕಾತಿ ಈ ಎರಡು ಶಬ್ದ ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಅವರ ಮೇಲೆ ಮನ ನಷ್ಟ ಮೊಕದ್ದಮ ಅದ್ರಲ್ಲಿ ಇದಿಲ್ಲ ಒಂದು ವೇಳೆ ಎರಡು ಇದ್ರೆ ಇದ್ದು ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತಾ ಆ ಇದ್ದು ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ ನಂಬಿಕೆ ಇದೆ ನ್ಯಾಯಾಂಗದ ಮೇಲೆ ಕಾರ್ಯಾಂಗದ ಮೇಲೆ ಕೂಡ ಒಂದು ವೇಳೆ ಇದ್ದಿದ್ರು ಅದು ಸ್ಪಷ್ಟ ಸರ್ ನಾನು ಜನರಿಗೆ ಮತ್ತೆ ಲೈವ್ ಬಂದು ಹೇಳಿ ಕೊಡ್ತೇನೆ ಎಲ್ರಿಗೂ ಹೇಳಿ ಬಿಡ್ತೇನೆ ನಾನು ಈ ಎರಡು ಶಬ್ದಗಳಿಲ್ಲ ಆದ್ರೂ ಜಿಲ್ಲಾಧಿಕಾರಿಗಳು ಸಹಿ ಹಾಕಿದ್ದಾರೆ ಈ ಅಲ್ಲ ಎರಡು ಶಬ್ದದ ವಿಷಯವೇ ಅಲ್ಲ ಒಂದು ವೇಳೆ ಆ ಎರಡು ಶಬ್ದ ಇದ್ರು ಕೂಡ ಸಹಿ ಹಾಕಬಾರ್ದಿತ್ತಲ್ಲ ಅದವರ ಕೆಲಸ ಅಲ್ಲ ಆ ಬೇ ಜವಾಬ್ದಾರಿ ನಾನು ಪಬ್ಲಿಕ್ಗೆ ಆರಾಮ್ಸಲ್ಲಿ ಐವಲ್ಲಿ ತೋರಿಸ್ತಾನೆ ಸರಿ ಈಗ ಡೆಲ್ಲಿಯಲ್ಲಿ ನೀವು ರಾಜ್ಯದಲ್ಲಿ ನೀವು ಜಿಲ್ಲಾಡಲು ನಿಮ್ಮದು ಶಾಸಕರು ಐದು ಶಾಸಕರು ನಿಮ್ಮದು ಆದರೂ ಕೂಡ ಆಗ ಹೇಳಿದರೆ ನೀವು ನಮ್ಮ ಡಿ ಸಿ ಅವರು ಕೊರೋನಾ ಸಂದರ್ಭದಲ್ಲಿಯೂ ಕೂಡ ಬೇಜವಾಬ್ದಾರಿಯಿಂದ ವರ್ತಿಸಿದ್ದಾರೆ ಹೆಣ್ಣು ಮಕ್ಕಳಿಗೆ ಬಸ್ಸಿನಿಂದ ಇಳಿಸಿದ್ದಾರೆ ಫೋಟೋಗ್ರಾಫರ್ನವರಿಗೆ ಬ ಇದು ಕೊಡಲಿಲ್ಲ ಅವರೇ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಇಂಥದ್ದೆಲ್ಲ ಅನೇಕ ಆರೋಪಗಳು ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ಇವೆ ಕೆಲವನ್ನು ನೀವು ಉಲ್ಲೇಖಿಸಿದ್ದೀರಿ ಇದು ಯಾಕೆ ಹೀಗಾಗ್ತದೆ ಇಲ್ಲ ಅಲ್ಲ ಅದು ಅದಕ್ಕೆ ಯಾವುದೇ ಒಂದು ಸರ್ಕಾರವನ್ನು ದುಡುವಂತದಲ್ಲ ಇದು ಕಾರ್ಯಾಂಗ ಮತ್ತು ಶಾಸಕಾಂಗು ತುಂಬಾ ವ್ಯತ್ಯಾಸ ಇದೆ ಅದು ಬೇರೆ ವಿಷಯ ಆದ್ರೆ ಇಲ್ಲೂ ನಮ್ಮ ಪಕ್ಷ ಇದೆ ಅಲ್ಲೂ ನಮ್ಮ ಪಕ್ಷ ಇದೆ ಅದಕ್ಕೆ ಈಗ ಆಗ್ತಿದೆ ಅನ್ನೋದನ್ನ ನಾನು ತಳ್ಳಿ ಹಾಕ್ತೇನೆ ಅದು ತಪ್ಪು ಇಂಥ ಪರಿಸ್ಥಿತಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ಎಲ್ಲಾ ಪಕ್ಷಗಳು ಇದ್ದಾಗ ಕೂಡ ಕೆಲವು ತಪ್ಪುಗಳು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಸೊ ಅದೀಗ ನಮ್ಮ ಪಕ್ಷ ಇರುವುದಕ್ಕೆ ಆಗ್ತಾ ಇದೆ ಅನ್ನೋದು ತಪ್ಪಾಗ್ತದೆ ಸೊ ಒಳ್ಳೆ ವಿಷಯಗಳು ಕೂಡ ಆಗಿದೆ ಅಲ್ಲ ತುಂಬಾ ಒಳ್ಳೊಳ್ಳೆ ವಿಷಯಗಳು ಕೂಡ ಎಷ್ಟು ಒಳ್ಳೊಳ್ಳೆ ಕಾರ್ಯಗಳು ದೇಶದಲ್ಲಿ ನಡೀತಾ ಇದೆ ಸೊ ಅದಕ್ಕೋಸ್ಕರ ಇದನ್ನ ನಾನು ಅಷ್ಟು ಮೇಲೆ ಏನು ಇಷ್ಟಪಡ್ತೇನೆ ಹಿಡಿತಾ ಇಲ್ಲ ಏನು ಸರ್ ಹಿಡಿತ ಇಲ್ಲದೆ ಇಲ್ಲಿ ಹಿಡಿತ ಇಲ್ಲ ಅಂತ ಹೇಳಿ ಆಗ್ತದೆ ಹೇಳಿ ಈಗ ಎಲ್ಲ ನೀವು ಮೊದಲೇ ಹೇಳಿದ್ರಲ್ಲ ಎಲ್ಲಾ ಎಲ್ಲ ಪಾರ್ಟಿ ಎಲ್ಲ ಹುದ್ದೆಗಳಿಗೂ ಇನ್ಫ್ಲೂಯನ್ಸ್ ಇರಲೇಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಬಟ್ ನಡೀತಾ ಇದೆ ಸರಿ ಈ ಬರಾಟೆಯಲ್ಲಿ ಸಹನ ಕುಂದರ್ನ ಪ್ರತಿಭೆಯೇ ಸಹನ ಕುಂದರಿಗೆ ಮುಳುವಾಯಿತು ಅಂತ ಹೇಳಿ ಜನರಲ್ಲಿ ಒಂದು ಮಾತನಾಡ್ಕೊಳ್ತಾರೆ ಯಾಕೆಂದ್ರೆ ಈ ಮಟ್ಟದಲ್ಲಿ ಬೆಳೆದಂಥ ಹುಡುಗಿ ಯಾರು ನಿರೀಕ್ಷೆಯನ್ನು ಮಾಡಿರಲಿಲ್ಲ ಈಗ ಒಮ್ಮಿಂದೊಮ್ಮೆಗೆ ಏಕೆಂದ್ರೆ ನಿಮ್ಮ ಸಣ್ಣ ಸಾಧನೆ ಅಂದರೆ ಮೊದಲ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದೀರಿ ಮೊದಲ ಪ್ರಯತ್ನದಲ್ಲಿಯೇ ನೀವು ಉಪಾಧ್ಯಕ್ಷ ಬೆಳ್ಮಣ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದೀರಿ ಸೊ ನಿಮ್ಮ ಜಯದಿಂದ ಯಾರಿಗೆ ಸೋಲು ಅನುಭವಿಸಿದೆ ಅವರು ಯಾಕೆ ಇಂಥ ಕೆಲಸಗಳನ್ನು ಮಾಡಬಹುದು ಮಾಡಬಾರ್ದು ಅಲ್ಲ ಸಂದೇಹಗಳು ಮೂಡುದು ಸಹಜ ಆದರೆ ನಾನು ದೂರಲಿಕ್ಕೆ ಇಷ್ಟಪಡೋದಿಲ್ಲ ಸರ್ ಯಾಕಂದರೆ ನನಗೆ ಸಂಶಯ ಇಲ್ಲ ಅಲ್ಲ ಒಬ್ಬ ವ್ಯಕ್ತಿ ಅಂತ ನಾನು ಹೇಳಿಪಡೋದು ಯಾಕೆ ಹೇಳಿ ಅಲ್ಲ ಸಂದೇಹ ಸಂಶಯಗಳು ನಾನು ಒಬ್ಬ ವ್ಯಕ್ತಿ ಅಲ್ಲ ಸರ್ ನಾನು ಒಬ್ಬ ಮನುಷ್ಯ ನನಗೂ ಅಂತ ಸಂದೇಹಗಳು ಸಂಶಯಗಳು ಬಂದಿದೆ ಬರ್ತದೆ ಆದರೆ ನಾನು ಯಾರನ್ನ ಒಬ್ರನ್ನ ಗುರಿ ಇಟ್ಟು ಇವ್ರೆ ಅಂತ ಹೇಳಿಕ್ಕೆ ನಾನು ತಯಾರಿಲ್ಲ ಯಾಕಂದ್ರೆ ಒಂದು ನನಗೂ ಸ್ವಲ್ಪ ಜವಾಬ್ದಾರಿಗಳಿದೆ ಇನ್ನೊಂದು ಏನು ಅಂದರೆ ಪರವಾಗಿ ಜನರು ಮಾತನಾಡಿಕೊಳ್ಳುವಾಗ ಇಂಥ ಮಾತುಗಳು ಬರ್ತವೆ ನಿಮ್ಮ ಹೀಗೆ ಆಗಿರ್ಬೋದು ಹೀಗೆ ಆಗಿರ್ಬೋದು ಒಂದು ರೀತಿಯ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅದು ಅವರ ತಪ್ಪೇನಲ್ಲ ಅಲ್ಲ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಿಮಗೆ ಕೇಳುವಂತದ್ದು ನಾನು ಇಲ್ಲ ತಪ್ಪಿಲ್ಲ ಆದ್ರೆ ನಾನು ಇವ್ರನ್ನೇ ಅಂತ ದೂರು ದೂರು ಅಷ್ಟಿಲ್ಲ ಸರ್ ಹೆಂಗ್ ವಿಷಯ ಗೊತ್ತಿದ್ರೆ ಇವ್ರೇ ಅಂತ ಹೇಳ್ಬೋದು ಸರ್ ಗೊತ್ತಿಲ್ಲ ಅಂದ್ರೆ ನಾನು ಸ್ವಲ್ಪ ಊಹೆ ಮಾಡಿ ಇವ್ರ ಇವ್ರ ಅಂತ ಹೇಳಿ ನಾನು ತಯಾರಿಲ್ಲ ಅಂತ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಹಾಗೆ ನಾನು ಮಾತಾಡಬಾರ್ದು ಮಾತಾಡೋದಿಲ್ಲ ಸರಿ ಈಗ ನೀವು ಯಾವಾಗಲೂ ಹಿಂದೂ ಪರ ಅಥವಾ ಹಿಂದೂ ಸಮಾಜದ ಪರ ಧ್ವನಿ ಎತ್ತುವವರು ಹಿಂದುತ್ವದ ಬಗ್ಗೆ ಒಲವಿಟ್ಟುಕೊಂಡವರು ಈಗ ನೀವು ಹಿಂದಲ್ವಾ ಹಿಂದೂ ಸಮಾಜ ಈ ರೀತಿಯಲ್ಲಿ ತಮ್ಮಂಥ ಒಂದು ಬೆಳೆದಿರುವಂಥ ಪ್ರತಿಭೆಗೆ ಅದು ಕೂಡ ಹೆಣ್ಣು ಮಗುವಿಗೆ ಇಂಥ ತೊಂದರೆ ಆದಂಥ ಸಂದರ್ಭದಲ್ಲಿ ನಿಮ್ಮ ಸಂಘಟನೆಯ ಹಿರಿಯರು ಮಾತಾಡಬೇಕಿತ್ತು ಬೆಂಬಲ ಕೊಡಬೇಕಿತ್ತು ಯಾಕೆ ಅಂತೇಳಿ ಅಟ್ಲೀಸ್ಟ್ ಒಂದು ಕನ್ಸರ್ನ್ ಅದು ತೋರಿಸಬೇಕಿತ್ತು ತೋರಿಸಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ತೋರಿಸಿದ್ದಾರೆ ಸರ್ ಅದು ನಮ್ಮ ಹಿಂದೂ ಸಂಘಟನೆಗಳು ನಾನು ಒಂದೊಂದನ್ನು ಮೆನ್ಷನ್ ಮಾಡೋದಿಲ್ಲ ಎಲ್ಲ ಹಿಂದೂ ಸಂಘಟನೆಗಳು ನನಗೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಕಾಲ್ ಮಾಡಿದ್ದಾರೆ ನಿಮ್ಮ ಜೊತೆ ನಾವಿದ್ದೇವೆ ಮೇಡಮ್ ಲೀಗಲಿ ಹೋಗಿ ಅಂತ ಕೂಡ ಹೇಳಿದ್ದಾರೆ ನಾನು ಮಾಡುವ ಈ ಪ್ರೆಸ್ ಮೀಟ್ಗಳು ನಾನು ಕೊಡುವ ಈ ನನ್ನ ಒಂದು ಹೆಜ್ಜೆ ಏನಿದೆ ಅದಕ್ಕೆಲ್ಲದಕ್ಕೂ ಸಪೋರ್ಟ್ ಇದೆ ಸರ್ ಅದು ನಾನು ಮೊದಲೇ ಹೇಳಿದಲ್ಲ ನಾನು ಒಬ್ಬಳಿಲ್ಲ ನನ್ನ ಇನ್ನೊಂದು ಒಂದು ಹಂಡ್ರೆಡ್ ಪರ್ಸೆಂಟ್ ಒಂದು ಶಕ್ತಿನೇ ಇದೆ ಎಲ್ಲ ಹಿಂದೂ ಕಾರ್ಯಕರ್ತರಿದ್ದಾರೆ ಸರ್ ಎಲ್ಲ ಹಿಂದೂ ಅದರಲ್ಲಿ ನನಗೆ ಸಂಘಟನೆ ಅದು ಇದು ಅಂತ ಎಂಥದ್ದು ಇದಿಲ್ಲ ಎಲ್ಲ ಹಿಂದೂ ಸಂಘಟನೆ ಎಲ್ಲ ಕಾರ್ಯಕರ್ತರು ನನ್ನ ಬೆಂಬಲಿಗಿದ್ದಾರೆ ಸೊ ನನಗೆ ಅದಷ್ಟು ಶಕ್ ಅದೇ ಒಂದು ಶಕ್ತಿ ನನಗೆ ಅಷ್ಟೇ ಸರಿ ಕೊನೆಯ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಓಕೆ ಅದು ಏನಂತ ಹೇಳಿದ್ರೆ ಇನ್ನು ಸ್ವಲ್ಪ ಸಮಯದ ನಂತರ ಅಂದ್ರೆ ದಿನಗಳ ನಂತರ ನಮ್ಮ ದೇಶ ಎಪ್ಪತ್ನಾಲ್ಕನೇ ಸ್ವಾತಂತ್ರ್ಯೋತ್ಸವನ ಆಚರಣೆ ಮಾಡುತ್ತೆ ಬರುವ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡುತ್ತೆ ಎಪ್ಪತ್ತೈದು ವರ್ಷಗಳ ಸ್ವತಂತ್ರವನ್ನು ಪಡೆದಂತ ನಮ್ಮ ದೇಶಕ್ಕೆ ಹಿಂದೂಗಳು ಭಯದಲ್ಲಿ ನಮ್ಮ ದೇಶದಲ್ಲಿ ಇದ್ದಾರೆ ಹಿಂದೂಗಳು ಭಯದಲ್ಲಿಲ್ಲ ಹಿಂದೂಗಳಲ್ಲಿ ಭಯದಲ್ಲಿಲ್ಲ ಅದು ನಾನು ಸ್ಪಷ್ಟವಾಗಿ ಹೇಳ್ಬೋದು ಯಾಕಂದ್ರೆ ಬಹುಸಂಖ್ಯಾತರು ಹಿಂದೂಗಳು ಭದ್ರ ಅವರ ಮೇಲೆ ದಾಳಿ ಮಾತ್ರ ಬಹಳ ವರ್ಷಗಳಿಂದ ಆಗ್ತಾ ಇದೆ ಅದು ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ ಇವತ್ತಿಗೂ ಆಗ್ತಾ ಇದೆ ಅನ್ನೋದು ಸತ್ಯ ಸರ್ ಭಯದಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಭಾರತದಲ್ಲಿ ಬಹಳ ಸ್ವಚ್ಛಂದವಾಗಿ ಬಹಳ ಶಕ್ತಿಯುತವಾಗಿ ಸದೃಢವಾಗಿ ಹಿಂದೂಗಳಿದ್ದಾರೆ ಮಾತ್ರ ಅಭಿವೃದ್ಧಿಪಡಿಸಬೇಕು ಬಲಪಡಿಸಬೇಕು ಎಂಬ ಮನೋಭಾವನೆ ನಿಮ್ಮಂತ ವಕೀಲರಿಗೆ ಯಾಕೆ ಬರುತ್ತೆ ಅಥವಾ ಯಾವಕ್ಕೆ ಈ ಈ ರೀತಿಯ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡುತ್ತವೆ ನಮ್ಮ ನಮ್ಮ ನಮ್ಮಲ್ಲಿ ಒಮ್ಮತ ಇಲ್ಲ ನಮ್ಮ ಒಗ್ಗಟ್ಟಿರಬೇಕು ನಾವು ನೀವು ಹೇಳ್ತೀರಿ ಭಯದಿಂದ ನಮ್ಮ ದೇಶದಲ್ಲಿ ಯಾರು ಹಿಂದೂಗಳು ಇಲ್ಲ ಅಂತ ಹೇಳಿ ಹಾಗಾದ್ರೆ ಧ್ವನಿ ಎತ್ತುವಂತ ಸಂದರ್ಭದಲ್ಲಿ ಅವಶ್ಯಕತೆ ಏನು ಅಂತ ಅಂತ ವಿಷಯ ನಾನು ಹೇಳಿದೆ ಅಲ್ಲ ಹಿಂದಿನಿಂದ ಕೂಡ ಆಕ್ರಮಗಳು ಆಕ್ರಮಣಗಳು ಆಗಿದೆ ಈಗ್ಲೂ ಬೇರೆ ಬೇರೆ ರೀತಿಯ ಆಕ್ರಮಣಗಳು ಹಿಂದೂ ಸಮಾಜದ ಮೇಲೆ ಆಗ್ತಾ ಇದೆ ಅದನ್ನ ತಳ್ಳಿ ಹಾಕೋ ಪ್ರಶ್ನೆ ಇಲ್ಲ ಸೊ ಹಾಗಾಗಿ ನಮ್ಮ ಜಾಗೃತಿ ಮಾಡೋದು ನಮ್ಮ ಕೆಲಸ ಸರ್ ಧರ್ಮ ಜಾಗೃತಿ ಅದು ನಮ್ಮ ಕೆಲಸ ನಾವು ಧಾರ್ಮಿಕ ಸಭೆಗಳಲ್ಲಿ ಅದನ್ನ ಮಾಡ್ತೇವೆ ಕ್ರೈಸ್ತರು ಚರ್ಚ್ಗಳಲ್ಲಿ ಮಾಡ್ತಾರೆ ಮುಸಲ್ಮಾನರು ಮಸೀದಿಗಳಲ್ಲಿ ಮಾಡ್ತಾರೆ ನಾವು ಸ್ವಲ್ಪ ಓಪನ್ ಆಗಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮಾಡ್ತೇವೆ ಅಷ್ಟೇ ಸೊ ಎಲ್ಲ ಧರ್ಮಗಳು ಮಾಡುವ ರೀತಿ ಧಾರ್ಮಿಕ ಧರ್ಮ ಜಾಗೃತಿ ನಮ್ಮಲ್ಲೂ ಆಗ್ತಾ ಇದೆ ಸರಿ ಈಗ ನಿಮಗೆ ಆದಂತ ಒಂದು ಅನ್ಯಾಯ ಇದು ಒಂದು ಸೈಡಿಗೆ ಇಟ್ಕೊಳ್ಳುವ ಜಿಲ್ಲಾಧಿಕಾರಿ ಮತ್ತು ಸಹನಗುಂದರ್ ಒಂದು ಸೈಡಿಗೆ ಇಡುವ ಈಗ ಪ್ರತಿಯೊಂದು ಸಂಸ್ಥೆ ಇರಬಹುದು ಸಂಘಟನೆ ಇರಬಹುದು ಅಥವಾ ನಿಮ್ಮ ಪಕ್ಷ ಇರ್ಬೋದು ಅಥವಾ ಸಮಾಜ ಇರ್ಬೋದು ಚರ್ಚ್ ಇರ್ಬೋದು ಮಸೀದಿ ಇರ್ಬೋದು ಯಾವುದೇ ಒಂದು ಕಮಿಟಿ ಇರ್ಬೋದು ಇಂಥ ತೊಂದರೆಗಳು ಆಗುವಂಥ ಸಂದರ್ಭದಲ್ಲಿ ನಿಮ್ಮಂಥ ಹೆಣ್ಣು ಮಗು ಅಥವಾ ಗಂಡು ಮಗು ಯಾರಿಗ ಒಂದು ಬೆಳೆಯುತ್ತಿರುವಂಥ ಪ್ರತಿಭೆಗೆ ಅಂತ ಹೇಳಿ ಹೇಳ್ತೇನೆ ನಾನು ನಾನು ಹೆಣ್ಣು ಮತ್ತು ಗಂಡು ಅಂತ ಹೇಳಿ ಯಾವಾಗಲೂ ವ್ಯತ್ಯಾಸ ಮಾಡುವುದೇ ಇಲ್ಲ ಮಾಡುವವನು ಕೂಡ ಅಲ್ಲ ಒಂದು ಬೆಳೆಯುತ್ತಿರುವ ಪ್ರತಿಭೆಗೆ ಇಂಥ ಪರಿಸ್ಥಿತಿ ಬಂದಾಗ ಆ ವ್ಯಕ್ತಿ ಯಾಕೆಂದರೆ ಖಿನ್ನತೆ ನನಗೆ ಬರಬಹುದಿತ್ತು ಅಂತೇಳಿ ಮೊದಲು ಪ್ರಾರಂಭ ಮಾಡಿದಿರಿ ನೀವು ಅವರು ಹೇಗೆ ಎದುರಿಸಬೇಕು ಇಂಥ ಸಿಚುವೇಶನ್ ಬಂದಾಗ ಹೇಗೆ ನೀವು ಎದುರಿಸಿದಿರಿ ಹೇಗೆ ಎದುರಿಸಬೇಕು ನಾನು ನೀವು ನಮ್ಮ ಊರಿನವರು ನಿಮಗೆ ಗೊತ್ತಿದೆ ನಾನು ಬೆಳೆದು ಬಂದ ರೀತಿ ಹೇಗಿದೆ ಅಂತ ಒಂದು ಸ್ಥಾನಕ್ಕೆ ಒಬ್ಬರು ಹೆಣ್ಮಕ್ಳು ಅಥವಾ ಯಾರೇ ಬರಬೇಕಾದ್ರೆ ತುಂಬ ಸುಲಭ ಇಲ್ಲ ಸರ್ ಹೆಸರು ಮಾಡೋದು ತುಂಬ ಕಷ್ಟ ಇದೆ ಆ ಹೆಸರನ್ನ ಉಳಿಸ್ಕೊಂಡು ಹೋಗೋದು ಅಷ್ಟೇ ಕಷ್ಟ ಇದೆ ಮತ್ತು ಇಂತಹ ತುಳಿತಗಳು ಸಾಮಾನ್ಯ ಅದು ಇವತ್ತಿಗಂತೂ ಒಬ್ರು ಬೆಳೀತಾ ಇದ್ದಾರೆ ಅಂದರೆ ಕಂಡು ಅದನ್ನು ಕಂಡು ಹುರ್ಕೊಳ್ಳೋರೆ ಸಾವಿರಾರು ಮಂದಿ ಸಿಗ್ತಾರೆ ನಮಗೆ ನಮಗೆ ನಾನು ಒಂದೇ ಹೇಳ್ತೇನೆ ನಿಮ್ಮ ಹತ್ರ ಸತ್ಯ ಇದ್ದರೆ ನಿಮ್ಮ ಹತ್ರ ನ್ಯಾಯ ಇದ್ದರೆ ನಿಮ್ಮ ಕಡೆ ನೀವು ಸ್ಪಷ್ಟವಾಗಿದ್ದರೆ ಧೈರ್ಯವಾಗಿ ನಿಂತ್ಕೊಳ್ಳಿ ಯಾರೂ ನಿಮ್ಮನ್ನು ತಳ್ಳಿ ಹಾಕಲಿಕ್ಕೆ ಸಾಧ್ಯನೇ ಇಲ್ಲ ಮನಸ್ಸು ಶುದ್ಧ ಇರಬೇಕು ನಾವು ಯಾವುದೇ ರೀತಿಯ ತಪ್ಪುಗಳನ್ನು ಮಾಡಿರಬಾರ್ದು ಇಷ್ಟು ಸ್ಪಷ್ಟೀಕರಣ ಇದ್ದರೆ ಸಮಾಜ ನಿಮ್ಮ ಜೊತೆ ಹಂಡ್ರೆಡ್ ಪರ್ಸೆಂಟ್ ನಿಲ್ತದೆ ಮೊದಲಿಗೆ ನಿಮಗೆ ನೀವೇ ಶಕ್ತಿ ಆಗಬೇಕು ನನಗೆ ನಾನೇ ಧೈರ್ಯ ಆಗಬೇಕು ನಾನು ಯಾರನ್ನೂ ನಂಬ್ಕೊಂಡು ಲೈವ್ ಮಾಡಿದ್ದಲ್ಲ ನನಗೆ ನನ್ನ ಮೇಲೆ ಧೈರ್ಯ ಇತ್ತು ಯಾಕಂದರೆ ನಾನು ತಪ್ಪು ಮಾಡಲಿಲ್ಲ ಆ ಧೈರ್ಯನ ನನ್ನ ಕಾಪಾಡ್ತು ಮತ್ತೆ ಎಲ್ಲ ಸಂಘಟನೆಗಳು ಜನರು ಎಲ್ಲರೂ ಅದು ನನಗೆ ನಾನು ಹೇಳ್ತೇನೆ ನೋಡಿ ಈ ವಿಷಯದಲ್ಲಿ ನನಗೆ ಧರ್ಮ ಭೇದ ಇಲ್ಲ ಸರ್ ಎಲ್ಲರೂ ನನಗೆ ಹೆಲ್ಪ್ ಮಾಡಿದ್ದಾರೆ ಎಲ್ಲರೂ ಕರೆ ಮಾಡಿದ್ದಾರೆ ಎಲ್ಲರೂ ನಮ್ಮ ನಿಮ್ಮ ಜೊತೆಗೆ ಇದ್ದೇವೆ ಅಂತ ಸಪೋರ್ಟ್ ಕೊಟ್ಟಿದ್ದಾರೆ ಅದರಲ್ಲಿ ಭೇದಗಳಿಲ್ಲ ಅಲ್ಲ ಒಬ್ಬರು ಹೆಣ್ಣು ಅಂದಮೇಲೆ ಹೆಣ್ಣು ಹಾಕಿ ಒಬ್ಬ ಗಣ್ಣು ಅಂದಮೇಲೆ ಓಕೆ ಎಲ್ಲರೂ ಎಲ್ಲ ರೀತಿಯ ಸಪೋರ್ಟ್ಗಳನ್ನ ಬೆಂಬಲವನ್ನು ಕೊಡ್ತಾರೆ ಯಾವಾಗ ಅಂದರೆ ನಮಗೆ ನಮ್ಮ ಮೇಲೆ ನಂಬಿಕೆ ಇದ್ದಾಗ ಆ ನಂಬಿಕೆ ಬರೆಸ್ಕೊಳ್ಳಿ ಧೈರ್ಯವಾಗಿರಿ ಸಮಾಜದಲ್ಲಿ ಕೆಟ್ಟತನಕ್ಕೆ ಎಷ್ಟು ಕಾಲ ನಿಲ್ತದೋ ಒಳ್ಳೆತನ ಅದನ್ನು ಮೆಟ್ಟಿ ನಿಲ್ತದೆ ಆ ನಂಬಿಕೆ ನನಗೆ ಸ್ಪಷ್ಟ ಇದೆ ಎಲ್ಲ ಕಡೆ ಒಂದು ಹಂಡ್ರೆಡ್ ಪರ್ಸೆಂಟ್ ಬೆಳವಣಿಗೆ ಹಾಗೆ ಆಗ್ತದೆ ಬದಲಾವಣೆ ಕೂಡ ಖಂಡಿತ ಆಗ್ತದೆ ಆ ನಂಬಿಕೆ ನನಗಿದೆ ಎಸ್ ಫಾರ್ ಸಹನ ಎಸ್ ಫಾರ್ ಸೆಲ್ಫ್ ಕಾನ್ಫಿಡೆನ್ಸ್ ಯಾವಾಗ ನಿಮಗೆ ನಿಮ್ಮ ಮೇಲೆ ಭರವಸೆ ಇರುತ್ತೋ ಯಾರಿಂದಲೂ ಏನು ಕೂಡ ಮಾಡಲಿಕ್ಕೆ ಆಗುವುದಿಲ್ಲ ಸ್ಪಷ್ಟವಾಗಿ ತಾವು ಹೇಳಿದಿರಿ ತಮ್ಮ ವಿಚಾರಗಳನ್ನು ತಾವು ಬೆಳೆಬಂದ ರೀತಿ ಮತ್ತು ನಡೆದಂತ ಘಟನೆಗಳು ಮತ್ತು ಅದಕ್ಕೆ ತಕ್ಕಂತ ನೀವು ನಿಮ್ಮ ನಿಲುವುಗಳನ್ನು ನಮ್ಮ ಸ್ಟುಡಿಯೋಗೆ ಬಂದು ನೀವು ಸ್ಪಷ್ಟಪಡಿಸಿದ್ದೀರಿ ತಮಗೆ ನಮ್ಮ ಸ್ಟುಡಿಯೋ ವತಿಯಿಂದ ಚಾನಲ್ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಥ್ಯಾಂಕ್ಸ್ ಹೇಳ್ತೇನೆ ನಮ್ಗೊಂದು ಅವಕಾಶ ಯು ಆತ್ಮೀವೀಕ್ಷಕರೇ ಇದು ಹಿಂದಿನ ಡಿಬೇಟ್ ಅವರು ಮುಂದಿನ ಡಿಬೇಟ್ ಅವರು ಇನ್ನೊಂದು ವಿಷಯದೊಂದಿಗೆ ಬರ್ತೇನೆ ಅಲ್ಲಿವರೆಗೆ ನೋಡ್ತಾ ಇರಿ ದೈ ಜಿ ವರ್ಲ್ಡ್ ಟೂ ಫೋರ್ ಸೆವೆನ್ ನಮಸ್ಕಾರ